ಎಲ್ಲರಿಗೂ ನಮಸ್ಕಾರ. ವಿಶ್ವದಾದ್ಯಂತ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕರ್ನಾಟಕ ಅಖಂಡ ಭಾರತದ ಅವಿಭಾಜ್ಯ ಅಂಗ. ಇದು ನದಿ ವನಗಳ ನಾಡು, ರಸ ಋಷಿಗಳ ಬೀಡು. ಇಲ್ಲಿ ಧರ್ಮ, ಕಲೆ, ಸಾಹಿತ್ಯ ಎಲ್ಲವೂ ವೈಭವದಿಂದ ಮೆರೆದಿದೆ. ಈ ಕರ್ನಾಟಕಕ್ಕೆ ಇಂದು 65ನೇ ವಸಂತ. ಇಂದು ಈ ಸುದಿನ ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿಯಾಗಿ ಕನ್ನಡದ ಖ್ಯಾತ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಎಸ್ ನಾಗಾಭರಣರವರು. ಸರ್, ಬೆಂಗಳೂರು ವಕೀಲರ ಸಂಘದ ಪರವಾಗಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಕೋರ್ತೀನಿ. ನಮಸ್ಕಾರ, ಅಭಿನಂದನೆ. ತಾವು ಎಲ್ಲರಿಗೂ ಚಿರಪರಿಚಿತರು, ಆದರೂ ತಮ್ಮ ಒಂದು ಕಿರು ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ. ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಜನವರಿ 23, 1953 ಶ್ರೀ ಎ ಶ್ರೀನಿವಾಸಯ್ಯ ಮತ್ತು ರುದ್ರಮ್ಮ ದಂಪತಿಗಳಿಗೆ ಜನಿಸಿದರು. ಶ್ರೀಯುತರು ವಿಜ್ಞಾನ ಮತ್ತು ಕಾನೂನು ವಿಷಯದಲ್ಲಿ ಪದವಿಗಳನ್ನು ಪಡೆದಿರುತ್ತಾರೆ. ಕನ್ನಡ ಮತ್ತು ಆಂಗ್ಲ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಉಳ್ಳವರಾಗಿರ್ತಾರೆ. ವಿದ್ಯಾರ್ಥಿ ದಿನಗಳಲ್ಲೇ ನಾಗಾಭರಣರವರು ನಿರ್ದೇಶನ ಪ್ರಾರಂಭಿಸಿದ್ದು, ಆನಂತರ ಸುಮಾರು 36ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ನಾಟಕ ರಂಗ ಅಷ್ಟೇ ಅಲ್ಲದೆ ಚಲನಚಿತ್ರ ರಂಗದಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿರುತ್ತಾರೆ. ಸುಮಾರು 39 ಚಿತ್ರಗಳನ್ನು ನಿರ್ದೇಶಿಸಿದ್ದು, ಅವುಗಳಲ್ಲಿ 18 ಚಿತ್ರಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ. 7 ಬಾರಿ ಫಿಲಂ ಫೇರ್ ಪ್ರಶಸ್ತಿ, 10 ರಾಷ್ಟ್ರ ಪ್ರಶಸ್ತಿ, 23 ರಾಜ್ಯ ಪ್ರಶಸ್ತಿಗಳು, 8 ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾರತೀಯ ಪನೋರಮಾ ಆಯ್ಕೆಯಾಗಿವೆ. ಇಷ್ಟಲ್ಲದೆ ಕಿರುತೆರೆಯಲ್ಲೂ ತಮ್ಮ ಛಾಪು ಮೂಡಿಸಿರುತ್ತಾರೆ. ತಿರುಗುಬಾಣ, ಸಂಕ್ರಾಂತಿ, ಜೀವನ್ಮುಖಿ ಧಾರಾವಾಹಿಗಳು ಮನೆ ಮಾತಾಗಿದ್ದವು. ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದಲ್ಲಿ ಹೆಸರಾಂತ ಕಾದಂಬರಿಗಾರ ತರಾಸೂರವರ ಅಪರಾಧಿ, ಆಕಸ್ಮಿಕ ಮತ್ತು ಪರಿಣಾಮ ಮೂರೂ ಕಾದಂಬರಿಗಳನ್ನು ಆಧರಿಸಿ ಚಿತ್ರವನ್ನ ನಿರ್ದೇಶಿಸಿದ ಕೀರ್ತಿ ನಾಗಾಭರಣರವರದ್ದು. ಆಕಸ್ಮಿಕ ಚಿತ್ರದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಜನುಮದ ಜೋಡಿ, ನಾಗಮಂಡಲ, ನೀಲ, ಕಲ್ಲರಳಿ ಹೂವಾಗಿ, ಚಿನ್ನಾರಿ ಮುತ್ತ, ಮೈಸೂರು ಮಲ್ಲಿಗೆ, ಪ್ರಾಯ 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 ಇವು ನಾಗಾಭರಣರವರು ನಿರ್ದೇಶಿಸಿದ ಹೆಸರಾಂತ ಚಿತ್ರಗಳಲ್ಲಿ ಕೆಲವು. ಹಲವಾರು ಪ್ರಶಸ್ತಿ ಮತ್ತು ಗೌರವಗಳಿಗೆ ನಾಗಾಭರಣರವರು ಭಾಜನರಾಗಿದ್ದಾರೆ. ಶ್ರೀಮತಿ ನಾಗಿಣಿ ಭರಣರೊಂದಿಗೆ ವಿವಾಹವಾಗಿರುತ್ತದೆ ಹಾಗೂ ಪನ್ನಗ ಭರಣ ಮತ್ತು ಶ್ರುತಾಭರಣ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ಸುಖ ಸಂಸಾರ ನಡೆಸುತ್ತಿರುತ್ತಾರೆ. ಸರ್, ಮತ್ತೊಮ್ಮೆ ತಮಗೆ ಸ್ವಾಗತ ಬಯಸಿ. ಆದರೆ ನನಗೆ ಇಲ್ಲೊಂದು ಡೌಟ್ ಬಂತು, ತಾವು ವಕೀಲ ವೃತ್ತಿಯನ್ನು ಯಾಕೆ ಮುಂದುವರಿಸಲಿಲ್ಲ ಅಂತ. ಅದನ್ನ ಸ್ವಲ್ಪ ಹೇಳ್ತಾ ಓವರ್ ಟು ಯು ಸರ್. ಆತ್ಮೀಯರೇ, ನನ್ನ ಎಲ್ಲ ಕನ್ನಡ ಮನಸ್ಸುಗಳೇ, ಬಹುಮುಖ್ಯವಾಗಿ ಕನ್ನಡದ ಕಾನೂನು ಮನಸ್ಸುಗಳೇ, ಯಾಕೆ ಈ ಪದವನ್ನು ಬಳಸಿದೆ ನೀವು ಆಮೇಲೆ ಕೇಳ್ತೀರಿ, ಅದಕ್ಕೂ ಈಗಲೇ ಬಳಸ್ಕೊಂಡೆ. ನಿಜ, ನಾನು ಕಾನೂನು ಪದವಿಯನ್ನ ಓದಿದ್ದು ರೇಣುಕಾಚಾರ್ಯ ಲಾ ಕಾಲೇಜ್ನಲ್ಲಿ. ನಾನು ಆ ಪದವಿಗಾಗಿ ಶ್ರಮಿಸಿದ್ದು ನಿಜ. ಆದರೆ ನಂತರದ ದಿನಗಳಲ್ಲಿ ನಾನು ಕರಿಕೋಟನ್ನು ಕೇವಲ ಸಿನಿಮಾದಲ್ಲೋ ನಾಟಕದಲ್ಲೋ ಹಾಕೊಂಡೆ ಹೊರತು ನಿಜ ಜೀವನದಲ್ಲ. ಕಾರಣ ಯಾಕೆ ಅಂದರೆ, ನಾನು ಆಗಲೇ ನಾನು ನನ್ನ ಡಿಗ್ರಿಯಲ್ಲಿದ್ದಾಗಲೇ ಸಿನಿಮಾಗೆ ಪ್ರವೇಶಿಸಿದ್ದೆ. ನನ್ನ ಮೊದಲ ಚಿತ್ರ ಗ್ರಹಣ 1979 2 ನ್ಯಾಷನಲ್ ಅವಾರ್ಡ್ ಬಂದ್ಬಿಟ್ಟಿತ್ತು. ಹಾಗಾಗಿ ನನ್ನ ವೃತ್ತಿ ಅದು ಅನ್ನುವುದು ನಿರ್ಧಾರ ಆಗೋಗಿತ್ತು. ಹಾಗೆ ಆ ಕಡೆ ನನ್ನ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರೀಕೃತವಾಯಿತು. ರಂಗಭೂಮಿ ಮತ್ತು ಚಲನಚಿತ್ರ ಅಥವಾ ದೃಶ್ಯ ಮಾಧ್ಯಮ ಅಂತ ಏನು ಕರಿತೀರಿ ಅದರ ಮೇಲೆ ನನ್ನ ಅಪಾರವಾದಂಥ ಒಂದು ರೀತಿಯ ಒಲವು ಏನಿತ್ತು ಅದು ನನ್ನ ಇವತ್ತು ನನ್ನ ಈ ವೃತ್ತ ಬದುಕಿಗೆ ಒಂದು ದಿನ ಕೊಟ್ಟಿತ್ತು. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬದುಕಿನಲ್ಲಿಯೂ ಕೂಡ ನೀವು ವೃತ್ತಿ ಮತ್ತು ಪ್ರವೃತ್ತಿ ಇವೆರಡರ ಮಧ್ಯೆ ನಿಮ್ಮ ಬದುಕು ನಡೆಯುತ್ತದೆ. ವೃತ್ತಿ ಅದು
ವಕೃತಿಯೇ ಇರಬಹುದು. ಅದರ ನಂತರ ನಾವು ನೀವು ಅದರಲ್ಲಿ ಏರುವಂತಹ ಒಂದೊಂದು ಪದವಿ ಕೂಡ ಕೊನೆಗೆ ನ್ಯಾಯಾಧೀಶರಾಗಿ ಏನೋ ಆಗಿ ಒಟ್ಟಿನಲ್ಲಿ ಅಧಿಕೃತೇ ಆದ ಪದವಿ ನಿಮಿತ್ತ ನ್ಯಾಯೋಚಿತವಾದಂತಹ ಅಧಿಕಾರಗಳು ಸಿಗ್ತಾ ಹೋಗ್ತವೆ. ಅದು ವೃತ್ತಿ ಬದುಕು. ಆದರೆ ನಮ್ಮಲ್ಲಿ ಪ್ರವೃತ್ತಿ ಒಂದಿದೆಯಲ್ಲ, ಈ ಪ್ರವೃತ್ತಿ ಏನಿದೆ ಅದು ನಮ್ಮನ್ನ ನಮ್ಮ ಇಡೀ ಬದುಕಿನ ಉದ್ದಕ್ಕೂ ಕರ್ಕೊಂಡು, ವೃತ್ತಿಯಿಂದ ನಿವೃತ್ತಿ ಇದೆ, ನೀವು ಯಾವಾಗ ಬೇಕಾದರೂ ನಿವೃತ್ತಿಯನ್ನು ಪಡ್ಕೊಂಡ್ಬಿಡ್ಬೋದೇನೋ, ಆದರೆ ಪ್ರವೃತ್ತಿಯಿಂದ ನಿವೃತ್ತಿ ಇಲ್ಲವೇ ಇಲ್ಲ. ನೀವು ಕೊನೆಯವರೆಗೂ ಪ್ರವೃತ್ತಿಯಲ್ಲಿ ನಿಮ್ಮನ್ನು ನಿಯೋಗಿಸ್ಕೊಳ್ತಾ ಹೋಗ್ಬೋದು. ಅಂತಹ ಅದ್ಭುತವಾದ ಪ್ರವೃತ್ತಿಗಳ ಬದುಕನ್ನ ಪ್ರತಿಯೊಬ್ಬನು ತಮ್ಮದಾಗಿಸ್ಕೊಳ್ಬೇಕು. ಕಾರಣ ಯಾಕೆ ಅಂದ್ರೆ ಸಂಸ್ಕೃತಿಯ ಸಂಗ್ರಹ ಆಗೋದು ಪ್ರವೃತ್ತಿಗಳ ಮುಖರ. ವೃತ್ತಿ ಅದನ್ನು ಪೋಷಿಸುತ್ತೆ, ಆದರೆ ಪ್ರವೃತ್ತಿ ಬಹಳ ಅದ್ಭುತವಾದಂತಹ ಏರುಗಳ ಅದು. ಅಂತಹ ಪ್ರವೃತ್ತಿ ನಿಮ್ಮದಾಗಲಿ ಅಂತ ಆಶಿಸ್ತಾ ಇವತ್ತು ಒಂದಲ್ಲಿ ಆ ರೀತಿಯ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನ ಕಟ್ಟುವಂತಹ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪರಿಸರದಲ್ಲಿ ನಿಮಗಿರುವ ಆ ಸಾಧ್ಯತೆಗಳಲ್ಲಿ ಕನ್ನಡವನ್ನ ಮತ್ತು ಕನ್ನಡದ ಒಟ್ಟಾರೆ ಬೆಳವಣಿಗೆಯನ್ನ ನಾವು ಹೇಗೆ ಗುರುತಿಸಿಕೊಳ್ಳಬಹುದು ಮತ್ತು ಅದನ್ನ ಹೇಗೆ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನ ಆಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಮೊಟ್ಟ ಮೊದಲನೇದಾಗಿ ಆತ್ಮೀಯರೇ, ಕನ್ನಡದ ಎಲ್ಲ ಮನಸ್ಸುಗಳೇ, ನಿಮಗೆಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಶುಭ. ಉತ್ಸವ ಅಂದ ಕೂಡಲೇ ಒಂದು ಸಂಭ್ರಮ, ಹಬ್ಬ ನಿಜ. ಹಾಗೆಯೇ ಆ ಉತ್ಸವ ಮತ್ತು ಸಂಭ್ರಮ, ಆ ಹಬ್ಬ ಏನಿದೆ ಅದು ಒಂದು ರೀತಿಯಲ್ಲಿ ಒಂದು ಕರ್ತವ್ಯವನ್ನ, ಒಂದು ಜವಾಬ್ದಾರಿಯನ್ನ ನಮಗೆ ನೆನಪಿಸುತ್ತೆ. ಆ ಕರ್ತವ್ಯ ಮತ್ತು ಆ ಜವಾಬ್ದಾರಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಬಾಧಿಸಬೇಕು ಅಂತಂದ್ರೆ, ಅವುಗಳ ಮುಖಾಂತರವೇ ನಾವು ನಮ್ಮ ಅಸ್ತಿತ್ವವನ್ನ, ನಮ್ಮತನವನ್ನ ನಾವು ಕಾಪಾಡಿಕೊಳ್ಳೋದು. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾದಂಥದ್ದು. ಆ ದೃಷ್ಟಿಯಲ್ಲಿ ನಾನು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪದವೀಧರರು ಮತ್ತು ವಕೀಲರು ಕಾನೂನಿನ ಚೌಕಟ್ಟಿನಲ್ಲಿ ಬರುವಂತಹ ಪ್ರತಿಯೊಬ್ಬರನ್ನ ನಾನು ಕೇಳ್ತೇನಪ್ಪ, ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡವನ್ನ ಬಳಸ್ತಾ ಹೋಗಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡದಲ್ಲಿ ಜಡ್ಜ್ಮೆಂಟ್ ಕೊಟ್ಟವರಿಗೆ, ಕನ್ನಡದಲ್ಲೇ ವಕೀಲರು ವಾದ ಮಾಡಿದವರಿಗೆ, ಇಂಥವರನ್ನ ಅತಿ ಉನ್ನತ ಮಟ್ಟದಲ್ಲಿ ಮಾಡಿದಂತಹ ಕೆಲವರನ್ನ ಗುರುತಿಸಿ ಪುರಸ್ಕಾರಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಕಾರಣ ಯಾಕೆ ಅಂತಂದ್ರೆ, ಆ ರೀತಿ ಅದು ಜಾಸ್ತಿ ಆಗಲಿ, ಹೊಮ್ಮಲಿ, ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ, ಅದು ಎಲ್ಲೇ ಇರಲಿ, ಯಾವುದೇ ಜಿಲ್ಲಾ ಆಗಿರಲಿ, ಸಿವಿಲ್ ಆಗಿರಲಿ, ಸೆಷನ್ ಆಗಿರಲಿ, ಯಾವುದೇ ಒಂದು ನ್ಯಾಯಾಲಯ ಆಗಿರಲಿ, ಆ ನ್ಯಾಯಾಲಯದಲ್ಲಿ ಕಡ್ಡಾಯವಾಗಿ ಕನ್ನಡ, ಕನ್ನಡ ಪರಿಸರ, ಕನ್ನಡದಲ್ಲಿ ವಾದ, ಕನ್ನಡದಲ್ಲೇ ಅಪ್ಲಿಕೇಶನ್ ಹಾಕೋದು, ಕನ್ನಡದಲ್ಲೇ ಆದೇಶಗಳನ್ನು ಕೊಡೋದು, ಈ ರೀತಿಯ ಪದ್ಧತಿಯನ್ನ ಅದು ರೂಢಿಸಿಕೊಂಡು ಬರಲಿ ಅಂತ. ಈಗಲೂ ಆ ಇಂಗ್ಲಿಷ್ ನಮೂನೆಗಳನ್ನ ನಾವು ಹಲವಾರು ಜಿಲ್ಲಾ ಕೋರ್ಟ್ಗಳಲ್ಲಿ ನೋಡ್ತಾ ಇದ್ವಿ. ಅವ್ಯಾವುದು ಬೇಕಾಗದೇ ಇಲ್ಲ, ಯಾಕೆಂದ್ರೆ ಬಹುಮುಖ್ಯವಾಗಿ ನೀವು ಗ್ರಾಮೀಣ ಜನರ ಜೊತೆ ಸಂಪರ್ಕ ಇದ್ದಾಗ, ಈಗ ಅವರೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದಾರೆ, ಓದಿದ್ದಾರೆ, ಆಗ ಅಂದ ಮಾತ್ರಕ್ಕೆ ನಮ್ಮ ಭಾಷೆಯ ಹೊರತಾಗಿ ನಾವು ಅವರ ಜೊತೆ ವ್ಯವಹರಿಸಬೇಕಾಗಿಲ್ಲ. ಅವರೊಡನೆ ನಮ್ಮ ಭಾಷೆಯ ಜೊತೆಯಲ್ಲೇ ಅವರನ್ನ ಆ ವಾದ ವಿವಾದಗಳನ್ನ ಅವರಿಗೆ ಅರ್ಥ ಆಗುವ ಹಾಗೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಪರಿಣಾಮ ಅದರಿಂದ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನೋಡಿದ್ರೆ ಹೈಕೋರ್ಟ್ನಲ್ಲಿ ಕೂಡ ನೀವು ನಿಮ್ಮ ಪ್ರಾದೇಶಿಕ ಭಾಷೆ ಬಳಸಬೇಕು ಅನ್ನುವಂತಹ ಒಂದು ಒತ್ತಾಸೆ ಬಂದಿದೆ ಸುಪ್ರೀಂ ಕೋರ್ಟ್ನಿಂದ, ಅದು ಆಗಿದೆ, ಈಗ UP ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಆದರೆ ನಮ್ಮಲ್ಲಿ ಅದಿನ್ನೂ ಆಗಿಲ್ಲ. ಕಾರಣ ಯಾಕೆ ಅಂತಂದ್ರೆ, ರಾಜ್ಯಪಾಲರಿಂದ ಸಹಿಯಾಗಿ ಒಂದು ಆದೇಶ ರಾಷ್ಟ್ರಪತಿಗಳ ಬಳಿಗೆ ಹೋಗಿ ಸುಮಾರು ವರ್ಷವಾಗಿದೆ, ಅದಿನ್ನು ಸಹಿ ಆಗಿಲ್ಲ. ಹೈಕೋರ್ಟ್ನಲ್ಲಿ ನಾವು ಕನ್ನಡ ಬಳಸಬೇಕು ಅನ್ನೋದರ ಬಗ್ಗೆ ನಮಗಿನ್ನೂ ಆದೇಶ ಬಂದಿಲ್ಲ, ಕಾಯ್ತಾ ಇದ್ದೀವಿ ನಿಜ. ಆದರೆ ಮನಸ್ಸು ಮಾಡಿದರೆ ಅಲ್ಲೂ ಕೂಡ ಈಗ ಪ್ರಾರಂಭ ಆಗೋದು ಬಹಳ ಒಳ್ಳೇದು. ಕಾರಣ ಯಾಕೆ ಅಂದ್ರೆ, ನಿಮ್ಮ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂತವ್ರು ಎಷ್ಟು ಜನ, ಒಂದು 5% ಹೋಗ್ಬೋದು. ಅದಕ್ಕೆ ಬೇಕಾದಂಗೆ ಹಾಗೆ ಒಂದು ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರಷ್ಟೇ ಜನ ಅದು 5%ನ ಕಡತಗಳನ್ನ ಅವರು ಟ್ರಾನ್ಸ್ಲೇಟ್ ಮಾಡಿದ್ರೆ ಮುಗೀತು. ಸೊ ಉಳಿದಂತೆ ಹೈಕೋರ್ಟ್ನಿಂದ
ನಮ್ 95% ಸುಪ್ರೀಂ ಕೋರ್ಟ್ಗೆ ಹೋಗದೇ ಇದ್ದವರು ಯಾರಿದ್ದಾರೆ ಅವರಿಗೂ ಕನ್ನಡದಲ್ಲೇನೆ ಅದು ಸಿಗಬಹುದು. ಈಗ ಈಗಾಗಲೇ ಸೆಷನ್ ಮಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ಗಳೆಲ್ಲವೂ ನಮಗೆ ಜಂಟ್ಗಳೆಲ್ಲವೂ ಕನ್ನಡದಲ್ಲಿ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆಯೂ ಕೂಡ ಹೈಕೋರ್ಟ್ನ ಮತ್ತು ಸುಪ್ರೀಂ ಕೋರ್ಟ್ನ ಕೆಲವು ಕಡತಗಳಲ್ಲಿ ಕನ್ನಡದ ಪರಿಸರವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನೀವು ಒಂದು ರೀತಿ ಸಂಘಟನಾಬದ್ಧವಾಗಿ ಇಚ್ಛಾಶಕ್ತಿಯಿಂದ ಅದನ್ನು ಮಾಡ್ತಾ ಬಂದ್ರೆ ಅದು ಸಾಧ್ಯ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೇನೆ. ಒಂದು ರೀತಿ ರಾಜಭಾಷಾ ಆಯೋಗ ಅದರದೇ ಆದಂತಹ ಒಂದು ಪರಿಷ್ಕೃತ ನಿಘಂಟನ್ನು ತರ್ತಾ ಇದೆ. ಈಗ ಆ ನಿಘಂಟು ಬಂದ ಮೇಲಂತೂ ನಿಮಗೆ ನ್ಯಾಯಾಂಗದಲ್ಲಿ ಕನ್ನಡವನ್ನು ಬಳಸುವ ಎಲ್ಲರಿಗೂ ಬಹುಮುಖ್ಯವಾಗಿ ನಿಮ್ಮದಂತಹ ಒಂದು ನಿಘಂಟಿದೆ. ಅದರ ಅದಕ್ಕೆ ಪದಕೋಶ ಇದೆ. ಅದಕ್ಕೆ ಇದು ಒಂದು ರಾಜಭಾಷಾ ಆಯೋಗದಿಂದ ಬರುವಂತಹ ಪರಿಷ್ಕೃತ ನಿಘಂಟು ಸೇರ್ಬಿಟ್ರೆ ನಿಮಗೆ ಕನ್ನಡದ ಪದಕೋಶ ಸಾಕಷ್ಟು ಸಿಕ್ಬಿಡುತ್ತೆ. ನಿಮಗೆ ಆ ಪದಗಳನ್ನೆಲ್ಲವನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ವೃತ್ತಿಪರವಾಗಿರುವಂತಹ ಎಲ್ಲ ವಕೀಲರಿಗೆ ಮತ್ತು ಇತ್ಯಾದಿಗಳಿಗೆ ನನ್ನ ಕಳಕಳಿಯ ಮನವಿ. ಆದ್ರೆ ಈಗ ಓದುತ್ತಾ ಇರೋರು ಕಾಲೇಜುಗಳಲ್ಲಿ ಈಗ ಲಾ ಕಾಲೇಜ್ಗಳಲ್ಲಿ ಪದವಿಯನ್ನು ಪಡೀಲಿಕ್ಕೆ ಹೊರಟಿರುವಂತಹ ಯುವಕರಲ್ಲಿ ನನ್ನ ಏನಪ್ಪ ಅಂದ್ರೆ, ನಿಜವಾಗಿಯೂ ನಿಮಗೆ ಕನ್ನಡದ ಬಗ್ಗೆ ಇರುವ ಓದನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಮತ್ತು ಅದರ ಮುಖಾಂತರ ನೀವು ನಿಮ್ಮ ಗ್ರಾಹಕರ ಜೊತೆ ವ್ಯವಹರಿಸುವಾಗ ಬೇಕಾಗುವಂತ ಒಂದು ನೈಪುಣ್ಯವನ್ನ ಸ್ಕಿಲ್ ಅನ್ನ ಪಡ್ಕೋಬೇಕಾದ್ರೆ ನಿಮಗೆ ಆಯಾ ಭಾಷೆಯ ಒಳಸುಳಿಗಳು ಗೊತ್ತಾಗಬೇಕು. ಆಯಾ ಭಾಷೆ ಒಳಸುಳಿಗಳು ಹೇಳಿದಾಗ ಕನ್ನಡದಲ್ಲಿ ಇದ್ರೆ ಕನ್ನಡ, ಕರ್ನಾಟಕದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿದ್ದಾಗ ಆಯಾ ಭಾಷೆಗಳ ಒಳಸುಳಿಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನೀವು ನ್ಯಾಯಾಂಗದಲ್ಲಿ ಕನ್ನಡ ಈಗಾಗಲೇ ಪಠ್ಯಗಳನ್ನ ತಯಾರಿದ್ದಾರೆ. ಆ ಪಠ್ಯಗಳನ್ನ ವಿಧಿವತ್ತಾಗಿ ನಿಮ್ಮ ಕ್ರಮಗಳಲ್ಲಿ ಅದನ್ನ ಸೇರಿಸಿಕೊಂಡು ಅದಕ್ಕೆ ಅಂಕನೇ ಬರುವ ಹಾಗೆ ಮಾಡಿಕೊಂಡ್ರೆ ನಿಜವಾಗಿಯೂ ನಿಮಗೆ ಒಂದು ರೀತಿ 50% ಬಲ ಬಂದ ಹಾಗಾಗತ್ತೆ. ಯಾವಾಗ ನೀವು ಭಾಷೆಯ ಬಲದ ಮೇಲೆ ನಿಂತಿರುವವರು, ನಿಮ್ಮ ಭಾಷಾ ಕೌಶಲ್ಯ ಏನಿದೆ ಅದು ವಾಕ್ ಚಾತುರ್ಯ ಅಂತ ಏನ್ ಕರಿತೇವೆ ಅದರ ಮೇಲೆ ನಿಂತಿರೋದು. ಆ ವಾಕ್ ಚಾತುರ್ಯವನ್ನ ನಿಮ್ಮ ಭಾಷಾ ಬಲತೆಗೆ ಆ ಶಕ್ತಿಯನ್ನು ತುಂಬಿಕೊಂಡ್ರೆ ನಿಮ್ಮನ್ನ ಮೀರಿಸೋರು ಯಾರೂ ಇಲ್ಲ. ಆದ್ರೆ ಕೇವಲ ಇಂಗ್ಲಿಷ್ ಮೇಲೆ ಅಥವಾ ಇಂಗ್ಲಿಷ್ ಇಂದನೇ ಅದು ಸಾಧ್ಯ ಅಂದ್ರೆ ಆಗ ನಿಜವಾಗಿಯೂ ನೀವು ಸುಮಾರು 50% ನಿಮ್ಮತನವನ್ನು ನೀವು ಕಳ್ಕೋತಾ ಇದ್ದೀರಿ ಅಂತ. ಆ 50% ನಿಮ್ಮತನ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಜವಾಗಿಯೂ ಹೇಳಬೇಕಾಗಿದ್ದನ್ನ ನಿಮ್ಮ ಯೋಚನಾ ಕ್ರಮದಲ್ಲಿ ಅದನ್ನ ಕನ್ನಡದಲ್ಲಿ ಚಿಸಿ ಅದನ್ನ ನಂತರ ಇಂಗ್ಲಿಷ್ನಲ್ಲಿ ಅನುವಾದಿಸಿ ಅದನ್ನ ನೀವು ಹೇಳುವಷ್ಟರಲ್ಲಿ ಆ ಯೋಚನಾ ಕ್ರಮ ತನ್ನ ಹಿಡಿತವನ್ನು ತಪ್ಪಿಸ್ಕೊಳ್ತಾ ಹೋಗುತ್ತೆ. ನಾವು ಯಾರು ನೇರವಾಗಿ ಇಂಗ್ಲಿಷ್ದವರಲ್ಲ ಅಥವಾ ಇಂಗ್ಲಿಷ್ದವರೂ ಅಲ್ಲ. ನಮ್ಮ ಭಾಷೆ, ಹೃದಯದ ಭಾಷೆ, ಮಾತೃಭಾಷೆ ಕನ್ನಡ. ಅಥವಾ ಯಾವುದೇ ಮಾತೃಭಾಷೆಯ ಜೊತೆಯಲ್ಲಿದ್ದಾಗ ಆ ಭಾಷೆಯ ಜೊತೆಯಲ್ಲೇ ನಮ್ಮ ಚಿಂತನಾ ಕ್ರಮ ಇರುತ್ತೆ. ನಮ್ಮ ಈ ಚಿಂತನಾ ಕ್ರಮವನ್ನು ನಾವು ನಮ್ಮದು ಅಂತ ಅನ್ನಿಸ್ಕೊಳಕ ಸಾಧ್ಯ ಆಗಬೇಕಾದ್ರೆ ಆಗ ಆ ಯೋಚನಾ ಕ್ರಮದ ಮೇಲೆ ನಿಜವಾದ ಹಿಡಿತ ಇದ್ದವನು ಮಾತ್ರ ಗೆಲ್ತಾ ಹೋಗ್ತಾನೆ ಹೊರತು ಯಾವುದೋ ಕಾರಣಕ್ಕಾಗಿ ಅದನ್ನ ಬೇರೆ ಬೇರೆ ಕಡೆಗೆ ಪಲ್ಲಟಗೊಳ್ತಾ ಅದರಿಂದಾಗಿ ತಾವು ಹೇಳಬೇಕಾಗಿದ್ದ ಯೋಚನೆಗಳು ಪಲ್ಲಟಗೊಳ್ತಾ ಕೊನೆಗೆ ತಾವು ಅಯ್ಯಯ್ಯೋ ನಾನು ಹೀಗೆ ಹೇಳಬೇಕು ಅನ್ಕೊಂಡಿದ್ದೆ ಅದು ಹೀಗಾಗೋಯ್ತಲ್ಲ ಅಂತ ಪರಿತಪಿಸುವಂತಹ ಕಾರ್ಯವನ್ನ ನಾವು ಮಾಡಬೇಕಾಗಿಲ್ಲ. ಹೀಗಾಗಿ ಮಾತೃಭಾಷೆಗೆ ನಿಜವಾಗಿಯೂ ಸಲ್ಲಬೇಕಾದ ಗೌರವ ಅನ್ನೋದಕ್ಕಿಂತ ಮಾತೃಭಾಷೆಯ ಮುಖಾಂತರ ನೀವು ಪಡೆಯುವ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಗಾಗಿ ನೀವು ಅದನ್ನ ಓಲೈಸಬೇಕು. ಸೊ ಈ ದೃಷ್ಟಿಯಲ್ಲಿ ಕೂಡ ಈಗಾಗಲೇ ನಿಮಗೆ ಪಠ್ಯ ಪುಸ್ತಕಗಳು ಸಿಗ್ತಾ ಇದೆ. ನಾನೇ ಒಂದು ಪಠ್ಯ ಪುಸ್ತಕವನ್ನ ಮೊನ್ನೆ ಬಿಡುಗಡೆ ಮಾಡಿದ್ದೇನೆ. ಮಾನ್ಯ ಕಾನೂನು ಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಅವೆಲ್ಲವನ್ನ ನೀವು ನಿಮ್ಮ ಕಾಲೇಜುಗಳಲ್ಲಿ ಇವುಗಳಲ್ಲಿ ಬಳಸ್ಕೊಂಡು ಅದರ ಮುಖಾಂತರ ನಿಮ್ಮ ವೃತ್ತಿಪರತೆಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ನಿಮ್ಮಲ್ಲಿ ಒಂದು ಇನ್ನೊಂದು ಕಳಕಳಿಯ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದ್ರೆ, ನಿಮ್ಮ ವಾದ ಅರ್ಜಿ ನಮೂನೆ ಇತ್ಯಾದಿಗಳು ಎಲ್ಲವೂ ಇನ್ನು ಮುಂದೆ ಈ ಕನ್ನಡ ಕಾಯಕ ವರ್ಷ ಆಚರಿಸ್ಲಿಕ್ಕೆ ಹೊರಡಿದ್ದೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನವೆಂಬರ್ 1 ಅಂದ್ರೆ ಇಂದಿನಿಂದ ಅಕ್ಟೋಬರ್ 31, 2021 ಕನ್ನಡ ಕಾಯಕ ವರ್ಷ ಎನ್ನುವಂತಹ ಚಟುವಟಿಕೆಯನ್ನು ಆರಂಭಿಸಿದೆ. ಈ ಕನ್ನಡ ಕಾಯಕ ವರ್ಷದಲ್ಲಿ ನಮ್ಮ ಮೂಲ ಆಶಯ ಏನಪ್ಪಾ ಅಂದ್ರೆ, ಪ್ರತಿ ಇಲಾಖೆಯು ಅದಕ್ಕೆ
ಯಾವ ಕರ್ತವ್ಯವಿದೆಯೋ ಆ ಕರ್ತವ್ಯವನ್ನು ನಿರಂತರವಾಗಿ ಕನ್ನಡದಲ್ಲಿ ಮಾಡ್ತಾ ಹೋಗೋದು ಹಾಗೆಯೇ ನಿಮ್ಮ ಕರ್ತವ್ಯ ಏನಿದೆ ನಿಮ್ಮ ಕೋರ್ಟ್ನಲ್ಲಿ ನೀವು ಮಂಡಿಸುವ ಪ್ರತಿಯೊಂದು ವಾದ ಅಥವಾ ಅರ್ಜಿ ನಮೂನೆ ತೀರ್ಮಾನ ಜಡ್ಜ್ಮೆಂಟ್ ಇತ್ಯಾದಿಗಳೆಲ್ಲವನ್ನ ಈ ಕನ್ನಡಕ ವರ್ಷದಲ್ಲಿ ನಿರಂತರವಾಗಿ ಕನ್ನಡದಲ್ಲೇ ಮಾಡ್ತಾ ಬನ್ನಿ ಆ ರೀತಿ ದಯಮಾಡಿ ನೀವು ಒಂದು ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯನ್ನು ಈಡೇರಿಸಿ ಅದರ ಮುಖಾಂತರ ಕನ್ನಡ ಆಯ್ಕ ವರ್ಷದಲ್ಲಿ ಬೇರೆ ಕೇಳೋದಿಲ್ಲ ಇನ್ನೇನೋ ನೀವು ಅದು ಮಾಡಬೇಕು ಇದು ಮಾಡಬೇಕು ಹಾಗ ಹಾಗ ಮಾಡಿ ಹೀಗೆ ಮಾಡಿ ಇನ್ನೇನೂ ಅಲ್ಲ ಒಂದೇ ಚಟುವಟಿಕೆ ಪ್ರತಿಯೊಂದು ಇಲಾಖೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಅನ್ನಿಸಿದ ಕನ್ನಡದ ಕಾಯಕವನ್ನ ತನ್ನದಾಗಿಸಿಕೊಂಡು ಅದನ್ನು ನಿರಂತರವಾಗಿ ಒಂದು ವರ್ಷ ಮಾಡ್ಕೊಂಡು ಬಂದ್ರೆ ಸಾಕು ಯಾರೋ ಒಬ್ಬರು ಹೇಳಬಹುದು ನಾನು ಕನ್ನಡದಲ್ಲಿ ಇರುವಂತಹ ಇಡೀ ಜಿಲ್ಲೆಗಳಲ್ಲಿರುವಂತಹ ಎಲ್ಲ ತಿಂಡಿಗಳನ್ನು ನಾನು ತಿಂದು ನನ್ನ ಕನ್ನಡ ಕಾಯಕ ವರ್ಷವನ್ನು ಆಚರಿಸ್ತಂತ ಖಂಡಿತ ಮಾಡಿ ಹಾಗೆ ಮಾಡೋದು ಕೂಡ ಒಂದು ಕನ್ನಡ ಕಾಯಕವೇ ನೀವು ಪ್ರತಿಯೊಂದು ಊರಿಗೆ ಹೋದಾಗ ಆ ವಿಶಿಷ್ಟ ತಿಂಡಿಯ ಬಗ್ಗೆ ನೀವು ತಿಳ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ಕನ್ನಡ ಕಾಯಕವೇ ಇವತ್ತು ಆ ರೀತಿ ಸಾಕಷ್ಟು ರೆಕಗ್ನಿಷನ್ಸ್ ಹಲವಾರು ತಿಂಡಿಗಳಿದೆ ಯಾರಾದರೂ ಒಂದು ಕರದಂಡನ ಬಗ್ಗೆ ಮಾತಾಡಬೇಕು ನೀವು ತಂದು ಕೂಡಲೇ ಆಹಾಹ ಅಂತ ತಕ್ಷಣ ಬಾಯಿ ಬಿಡ್ತೀವಲ್ಲ ಅದರ ರುಚಿಯನ್ನು ನೋಡಿದವರಿಗೆ ಇನ್ನೂ ಎಷ್ಟು ಹೆಚ್ಚು ರುಚಿ ಆಗೋಲ್ವೇ ಹಾಗಾಗಿ ಕನ್ನಡ ಕಾಯಕ ವರ್ಷವನ್ನ ಪ್ರತಿಯೊಂದು ಚಟುವಟಿಕೆಯ ಮುಖಾಂತರ ನಿಮ್ಮದಾಗಿಸಿಕೊಳ್ತಾ ಹೋಗಿ ಅಂತ ಸೊ ಆ ಚಟುವಟಿಕೆಯಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ನಿಮ್ಮೆಲ್ಲ ನೆಲೆಗಳಲ್ಲಿ ಬಳಸಿ ಬಳಸಿ ಅನ್ನುವ ಈ ಗುಣ ಏನಿದೆ ಅದೊಂದು ಪ್ರತಿಜ್ಞೆ ಆಗಲಿ ಅಂತ ನನ್ನ ಆಸೆ ನಾನು ಅದನ್ನು ಯಾವ ರೀತಿ ಹೇಳಿ ಅಂದ್ರೆ ಉಗಿ ಕನ್ನಡ ನಾನು ಕನ್ನಡಿಗ ನಿರಂತರ ಕನ್ನಡ ಕಲಿಕೆ ನಿರಂತರ ಕನ್ನಡ ಬಳಕೆ ನನ್ನ ಕಾಯಕ ಉಗೇ ಉಗೇ ಕನ್ನಡ ಈ ಉದ್ಘೋಷದೊಂದಿಗೆ ನಾನು ಭಾಷೆ ಮತ್ತು ಸಂಸ್ಕೃತಿಯ ಕೊಡು ಮತ್ತು ತೆಗೆದುಕೊಳ್ಳುವಂತಹ ವಿಚಾರವನ್ನು ನಿಮ್ಮ ಮುಂದೆ ಒಂದಷ್ಟು ಎರಡು ಮಾತು ಚರ್ಚಿಸ್ಲಿಕ್ಕೆ ಇಷ್ಟಪಡ್ತೇನೆ ಭಾಷೆ ಕೇವಲ ಒಂದು ಸಂವಹನ ಕ್ರಿಯೆ ಅಲ್ಲ ಕೇವಲ ಅದನ್ನ ನಾವು ಯಾರಿಗೋ ಏನೋ ಕಮ್ಯುನಿಕೇಟ್ ಮಾಡಬೇಕಾಗಿದೆ ಅದು ಸಂವಹನ ಕ್ರಿಯೆ ಅಷ್ಟೇ ಅನ್ನೋದಾದ್ರೆ ಅದರ ಬೆಳವಣಿಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕಾಗಲ್ಲ ಆದ್ರೆ ಎಲ್ಲಿ ಭಾಷೆ ಇರ್ತದೋ ಅಲ್ಲಿ ಅದರದೇ ಆದಂತ ಒಂದು ಸಂಸ್ಕೃತಿ ಇರ್ತದ ಇವತ್ತು ಇಡೀ ಭಾರತದಲ್ಲಿ ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಯಾರನ್ನೇ ಕೇಳಿ ಅವರಂತಹ ಉದಾರಿಗಳು ಅವರಂತಹ ಔದಾರ್ಯಪೂರ್ಣರು ಅವರಷ್ಟು ವಿಶಾಲ ಹೃದಯರು ಇನ್ನೊಬ್ರು ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ ಕಾರಣ ಯಾಕೆ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ನಾವೆಂದು ಬೇರೆಯವರ ಮೇಲೆ ಆಕ್ರಮಣ ಮಾಡಿಲ್ಲ ನಮ್ಮ ಮೇಲೆ ಆಕ್ರಮಣ ಬಂದಾಗಲೂ ಅದನ್ನ ತಡೆ ಹಿಡಿದಷ್ಟು ಕೆಲಸವೇ ಹೊರತು ಯಾವತ್ತೂ ಇನ್ನೊಂದೊಬ್ಬರ ಆಕ್ರಮಣ ಮಾಡಿದವರಲ್ಲ ಸೊ ನಮ್ಮ ಆತ್ಮರಕ್ಷಣೆಗೆ ಆಕ್ರಮಣವನ್ನು ಎದುರಿಸಿದ್ದೇವೆ ಹೊರತು ಆಕ್ರಮಣ ಮಾಡಿಲ್ಲ ಆಕ್ರಮಣ ಮಾಡಿದಾಗಲೂ ಕೂಡ ಅದಕ್ಕೊಂದು ಯಾವುದೋ ನ್ಯಾಯಯುತವಾದ ಬದ್ಧತೆಯೊಂದಿಗೆ ಆಕ್ರಮಣ ಮಾಡಿ ಅದನ್ನ ಸಾಧಿಸಿದ್ದಾರೆಯೇ ಹೊರತು ಆ ಇತಿಹಾಸ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಎಂತಹ ಅದ್ಭುತವಾದ ಇತಿಹಾಸವನ್ನ ನನ್ನ ಕನ್ನಡದ ವೀರರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಇದು ಕಡೆಯಾದ್ರೆ ನಮ್ಮ ಭಾಷಾ ಸೌಕರ್ಯವನ್ನು ನೆನೆಸಿಕೊಂಡು ಬರೋಣ 2000 ವರ್ಷಗಳ ಇತಿಹಾಸವಿರುವ ಈ ಭಾಷೆಯ ಅದರ ಒಂದೊಂದು ದಿಸಿನ ನೀವು ಗಮನಿಸ್ತಾ ಬಂದ್ರೆ ಅದು ಅಲ್ಲಿಂದ ಹೇಗೆ ಒಂದೊಂದೇ ವಿಧವಾಗಿ ವೈಜ್ಞಾನಿಕವಾಗಿ ತನ್ನ ಭಾಷೆಯನ್ನ ತನ್ನ ಪರಿಸರವನ್ನ ಭಾಷೆಯ ಕಲ್ಪಕತೆಯನ್ನ ಮತ್ತು ವಿಸ್ತಾರತೆಯನ್ನ ಉಪಯೋಗವನ್ನ ಹೇಗೆ ಅದು ಸಾಧಿಸಿಕೊಂಡು ಬಂತು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಇವತ್ತು ನಾವು ಏನ್ ಇಲ್ಲಿ ಕನ್ನಡ ಭಾಷೆಯನ್ನ ಬಳಸಿದ್ದೇವೆ ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ನಾವು ಕಾಣಿಸ್ಕೊಳ್ತಾ ಇದ್ದೇವೆ ಕನ್ನಡತನವನ್ನು ನಾವು ಹೇಗೆ ಕಾಣಿಸ್ಕೊಳ್ತಾ ಇದ್ದೇವೆ ಬಹಳಷ್ಟು ಆಂಗ್ಲ ಪದಗಳನ್ನು ಈಗ ಬಳಸ್ತಾ ಅದು ಮೆಕಾಲೆ ಪೀರಿಯಡ್ ಇಂದ ಪ್ರಾರಂಭವಾದ ಈ ಶಿಕ್ಷಣ ವ್ಯವಸ್ಥೆಯಿಂದಾಗಿ ನಮಗೆ ಒಂದು ರೀತಿಯ ಕೀಳರಿಮೆ ಬಂದುಬಿಟ್ಟಿದೆ ಬರೆಸಿಬಿಟ್ಟಿದ್ದಾರೆ ಆ ಕೀಳರಿಮೆ ಎಂದು ಅಂದ್ರೆ ನಿಮ್ಮ ಸಂಸ್ಕೃತಿ ಬಹಳ ಕೀಳು ನಿಮ್ಮ ದೇವರುಗಳು ಬಹಳ ಕೀಳು ನಿಮ್ಮ ಭಾಷೆ ಬಹಳ ಕೀಳು ಈ ರೀತಿ ಕೀಳರಿಮೆಯನ್ನ ನಮಗೆ ತಂದದ್ದನ್ನ ನಾವು ಸುಮಾರು ವರ್ಷಗಳ ಕಾಲ 3 ಶತಮಾನಗಳ ಕಾಲ ರೀತಿಯಲ್ಲಿ ಮನಸ್ಥಿತಿಯನ್ನ ಇಟ್ಟುಕೊಂಡು ನಮ್ಮ ಬದುಕನ್ನ ಕಟ್ಟಿಕೊಟ್ಟಿದ್ರಿಂದ ಈಗ ನಮಗೆ ಅದರಿಂದ ಆಚೆ ಬರಾದ್ರೆ ಒಂದು ರೀತಿಯ ಒಂದು ದ್ರಾಷ್ಟ್ಯ ಬೇಕಾಗ್ತದೆ ಅಂತಹ ಒಂದು ದ್ರಾಷ್ಟ್ಯ ದೃಢ ನೀವು ಇವತ್ತು ಬೇಕಾಗಿದೆ ನನಗೆ ಖಂಡಿತ ಯಾವುದೇ ಬೇರೆ ಭಾಷೆಯ ಸಹಾಯಕ್ಕಾಗಿಲ್ಲ ಕನ್ನಡ ಭಾಷೆಯೊಂದಿಗೆ ನಾನು ಬೆಳೀಬಲ್ಲೆ ಅನ್ನುವಂತಹ ಒಂದು
ನಿಲುವನ್ನು ಇವತ್ತು ತಗೊಳ್ಬೇಕಾಗಿದೆ. ಅಂತಹ ಅದ್ಭುತವಾದ ನಿಲುವು ತೆಗೆದುಕೊಳ್ಳುವಂತಹ ಜಾಗ ಮತ್ತು ಅವಕಾಶ ಇವತ್ತು ನಿಮ್ಮದು. ಆ ಅವಕಾಶವನ್ನು ಬಳಸಿಕೊಳ್ಳಿ ಮತ್ತು ಅದರ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ನಾವು ಕಟ್ಟಿಕೊಳ್ಳೋಣ. ಅದು ನಮ್ಮತನವನ್ನು ಹೇಳ್ತದೆ. ಆ ನಮ್ಮತನವನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ಕರ್ನಾಟಕದ ಈ 65ನೇ ಕನ್ನಡ ರಾಜ್ಯೋತ್ಸವದ ಮಜಲುಗಳನ್ನು ನಾವು ಮುಟ್ಟಿದ ಹಾಗಾಗುತ್ತೆ. ಸೊ ಅಂತಹ ಅದ್ಭುತವಾದ ಕ್ರಿಯೆಗೆ ನಾವೆಲ್ಲರೂ ಕಾರಣೀಭೂತರಾಗೋಣ. ಇನ್ನು ಮುಂದೆ ನ್ಯಾಯಾಂಗದಲ್ಲಿ ಕನ್ನಡ ಅಂದ ಕೂಡಲೇ ಹೌದು ನಿಜ, ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರತಿಯೊಂದು ಜಾಗದಲ್ಲಿಯೂ ಸಿಕ್ಕ ಸಿಕ್ಕ ಅವಕಾಶಗಳೆಲ್ಲದರಲ್ಲಿಯೂ ನಾವು ಕನ್ನಡ ಬಳಸ್ತಾ ಇದ್ದೇವೆ. ಆ ಬಳಕೆಯ ಮುಖಾಂತರ ನಾವು ನಮ್ಮದಂತಹ ಒಂದು ವಿಸ್ತಾರವಾದ ಕನ್ನಡ ಭಾಷಾ ಪರಿಸರವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ನಮಗೆ ಯಾರೋ ಕೇಳಿದ್ರು ಹೈಕೋರ್ಟ್ನ ಇವರು ಒಂದ್ಸಲ ಅಜ್ಜು ಸರ್ ಟೈಪಿಸ್ಟ್ಗಳಿಲ್ಲ ಅಂತ. ನಾನು ಹೇಳಿದೆ ಈಗ ಟೈಪಿಸ್ಟ್ಗಳೇ ಬೇಕಾಗಿಲ್ವಲ್ಲ ಸರ್, ಕಂಪ್ಯೂಟರ್ಗಳು ಬಂದಿದೆಯಲ್ಲ. ಆ ಕಂಪ್ಯೂಟರ್ಗಳು ಬೇಕಾಗಿಲ್ಲ ಸರ್, ಈಗ ನಿಮ್ಮ ಇದಕ್ಕೆ ಪ್ರಿಂಟಿಗೆ ಹೋಗುವಂತಹದ್ದು, ಟೈಪಿಗೆ ಹೋಗುವಂತಹದ್ದು, ಟೈಪಿಂದ ದನಿಗೆ ಹೋಗುವಂತಹದ್ದು, ಇಂತಹ ಹಲವಾರು ಆ್ಯಪ್ಗಳು ಬಂದಿದೆಯಲ್ಲ ಸರ್. ನೀವು ಏನ್ ಹೇಳಬೇಕು, ಏನು ಜಡ್ಜ್ಮೆಂಟ್ ಕೊಡಬೇಕು ಅದನ್ನ ಹೇಳ್ತಾ ಹೋದ್ರೆ ಅದು ತಾನೇ ತಾನಾಗಿ ಟೈಪ್ ಮಾಡ್ತಾ ಹೋಗುವಂತಹ ಒಂದು ಕ್ರಿಯೆ ಈಗ ಪ್ರಾರಂಭ ಆಗಿದೆ. ಇವೆಲ್ಲವನ್ನ ಬಳಸ್ಕೊಂಡ್ರೆ ಅಂದ್ರೆ ತಂತ್ರಜ್ಞಾನವನ್ನ ಬಳಸ್ಕೊಂಡ್ರೆ, ಆ ತಂತ್ರಜ್ಞಾನದ ಮುಖಾಂತರ ತಂತ್ರಾಂಶಗಳ ಮುಖಾಂತರ ಕನ್ನಡದ ಭವಿಷ್ಯದ ಕನ್ನಡದ ಬಳಕೆಯನ್ನ ನಾವು ರೂಢಿಸ್ಕೊಳ್ತಾ ಹೋದ್ರೆ ಐ ಥಿಂಕ್ ನನಗೆ ಗೊತ್ತಿದ್ದ ಹಾಗೆ ಇನ್ನು ಮುಂದೆ ನಮ್ಮದೇ ಆದಂತಹ ಒಂದು ಕನ್ನಡ ಬಳಕೆ ಮತ್ತು ಆ ಕನ್ನಡ ಬಳಕೆಯಿಂದಾಗಿ ಆಗುವಂತಹ ಕನ್ನಡದ ಒಂದು ವಸ್ತುಸ್ಥಿತಿ, ನಾವು ಹೊಸ ಹೊಸ ಪದಗಳನ್ನ ಅಲ್ಲಿ ಬಳಸ್ಬೋದು. ಹಾಗಂದ ಮಾತ್ರಕ್ಕೆ ನಾವು ಇದೆ ಇಂಥದೇ ಪದಗಳ ಹೆಕ್ಕಿ ಹಾಕಬೇಕಾಗಿತ್ತು ಮರೆತೋಯ್ತು ಅನ್ನೋದು ಬೇಕಾಗಿಲ್ಲ. ನಮಗೆ ಬಂದಂತಹ ಪದಗಳ ಜೊತೆಯಲ್ಲಿ ನಾವು ನಮ್ಮ ಪರಿಸರವನ್ನು ಕನ್ನಡ ಪರಿಸರವನ್ನು ನಿರ್ಮಾಣ ಮಾಡೋಣ. ಆಮೇಲೆ ನಿಮಗೆ ಬೇಕಾದಂತಹ ಪದಕೋಳಿದೆ, ನಿಘಂಟುಗಳಿದೆ, ಅವೆಲ್ಲವೂ ಒಂದೇ ಜಾಗದಲ್ಲಿ ಸಿಗೋ ಹಾಗೆ ಮಾಡ್ತಾ ಇದ್ದೇವೆ. ಅವೆಲ್ಲವನ್ನ ಬಳಸಿಕೊಂಡ್ರೆ ಇನ್ನು ಮುಂದೆ ಕಾನೂನಿನಲ್ಲಿ ನ್ಯಾಯಾಂಗದಲ್ಲಿ ನಿರ್ದಿಷ್ಟವಾಗಿ ಕನ್ನಡ ಪದಗಳ ಬಳಕೆ ಹೆಚ್ಚಾಗ್ತಾ ಹೋಗ್ಲಿ. ಅದು ನಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ಕನ್ನಡವನ್ನು ಕಟ್ಟುವಂತಹ ಕೆಲಸವನ್ನ ನಿರಾಳವಾಗಿ ಮಾಡಿಕೊಡ್ತಾ ಹೋಗುತ್ತೆ. ಅದನ್ನು ಮಾಡೋಣ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ನಿಮ್ಮೊಡನೆ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಅದರಲ್ಲೂ ಬೆಂಗಳೂರು ವಕೀಲರ ಸಂಘದವರಿಗೆ ನಾನು ಕರಿಕೊಳ್ಳದೆ ಇರಬಹುದು, ಆದರೆ ಕರಿಕೋಟಿನವನರಿಂದ ನಿಮ್ಮವನೇ ಅನ್ನುವಂತಹ ಸಂತೋಷದೊಂದಿಗೆ ನಾನು ನಿಮ್ಮ ಈ ಸಮಾರಂಭದಲ್ಲಿ ಭಾಗಿಸಿದ್ದೇನೆ. ರಾಜ್ಯೋತ್ಸವ ಒಂದು ಉತ್ಸವ ನಿಜ, ಸಮಾರಂಭ ನಿಜ, ಹಾಗೆಯೇ ಅದೊಂದು ಜವಾಬ್ದಾರಿಯೂ ಕೂಡ, ಕರ್ತವ್ಯವೂ ಕೂಡ. ನಮ್ಮ ಕನ್ನಡ ಕಾಯಕ ವರ್ಷದಲ್ಲಿ ನಿಮ್ಮ ಕಿರು ಕಾಣಿಕೆಯಾಗಿ ಈ ಕಾಯಕವನ್ನು ತಾವು ತಗೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಸಿರಿಗನ್ನಡಲ್ಗೆ ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ, ನಮಸ್ಕಾರ. ಧನ್ಯವಾದಗಳು ಸರ್. ಕನ್ನಡದಲ್ಲಿ ತೀರ್ಪುಗಳನ್ನು ಓದುವಂತಹ ದಿವಸಗಳು ಬಹಳ ಬೇಗ ಬರಲಿ ಅಂತ ಆಶಿಸ್ತೇನೆ. ಹಾಗೂ ತಮ್ಮಲ್ಲಿ ಕೂಡ ಒಂದು ಅದ್ಭುತವಾದಂತಹ ಕಾನೂನಿನ ನಿಘಂಟು ತಮ್ಮ ಪ್ರಾಧಿಕಾರದ ಮುಖಾಂತರ ಬರಲಿ ಅಂತ ಕೇಳ್ಕೊತೀನಿ. ಕಾನೂನು ತಜ್ಞರು ಎಲ್ಲರೂ ಬಳಸುವಂತದ್ದಾಗಿರ್ಬೇಕು, ತಮ್ಮ ಪ್ರಾಧಿಕಾರದ ಮುಂಚೂಣಿಯಲ್ಲಿ ಅದು ಬರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿ ಪ್ರಾರ್ಥಿಸ್ತೇನೆ. ಒಂದು ನಿಘಂಟು ಬಂದಿದೆ, ಅದನ್ನ ಪರಿಷ್ಕೃತ ನಿಘಂಟಾಗಿ ಇನ್ನೊಮ್ಮೆ ಅದನ್ನ ಮತ್ತೆ ಹೊಸದಾಗಿ ಪ್ರಿಂಟ್ ಹಾಕ್ತಾ ಇದೆ, ಅದರ ಪ್ರತಿಗಳು ಸದ್ಯದಲ್ಲೇ ತಮಗೆ ದೊರಕಲಿದೆ ಕೂಡ. ಧನ್ಯವಾದಗಳು ಸರ್. ತಾವು ಒಂದು 5 ನಿಮಿಷ ಸಮಯ ಕೊಟ್ರೆ ಇಂಟರಾಕ್ಟಿವ್ ಸೆಷನ್ಗೋಸ್ಕರ. ಖಂಡಿತ, 5 ಯಾಕೆ 10 ನಿಮಿಷ. ಧನ್ಯವಾದಗಳು ಸರ್. ಫಸ್ಟ್ ಆನ್ಲೈನ್ ಕ್ವಶನ್, ಯಾರಿಂದ ನಿರೀಕ್ಷೆ ಮಾಡಬಹುದು? ಆಯ್ತು, ನಮ್ಮ ಸತ್ಯನಾರಾಯಣ್ ಗುಪ್ತಾ ಅವರಿಂದ ಪ್ರಾರಂಭ ಮಾಡೋಣ. ಸುಮಾರು 50 ವರ್ಷಗಳ ವಕೀಲ ವೃತ್ತಿಯಲ್ಲಿ ಕಳೆದಿದ್ದಾರೆ ಸರ್. ಅನ್ಮ್ಯೂಟ್ ಮಾಡಿದ್ದೀನಿ ತಮ್ಮನ್ನ. ನಮಸ್ಕಾರ ನಾಗಾಭರಣ ಸಾಹೇಬರಿಗೆ. ನಮಸ್ಕಾರ ಗುಪ್ತಾ ಅವರೇ. ನಮಸ್ಕಾರ ಸರ್, ಬಹಳ ಸಂತೋಷ. ಇದು ನಮ್ಮ ಸಂಸ್ಥೆಯ ಇತಿಹಾಸದಲ್ಲೇ ಈ ತತ್ವಾಂಶವನ್ನು ಬಳಸ್ಕೊಂಡು, ಈ ವೇದಿಕೆಯನ್ನು ಬಳಸ್ಕೊಂಡು ಮೊದಲ ಕಾರ್ಯಕ್ರಮ ಅಂತ ಕಾಣುತ್ತೆ. ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಕಾರ್ಯದರ್ಶಿಗಳು ಗಂಗಾಧರಿನವರಿಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ, ಎಲ್ಲ ಸಂಸ್ಥೆಯ ಸದಸ್ಯರು ಆಭಾರಿಯಾಗಿದ್ದೇವೆ.
ನಾಗಾಭರಣ ಅವರೇ, ನಿಮ್ಮ ಹೆಸರಿನಲ್ಲೇ ಒಂದು ಆಭರಣ ಇದೆ, ನೀವು ಎಲ್ಲದಕ್ಕೂ ಒಂದು ಆಭರಣ, ಈ ಕಾರ್ಯಕ್ರಮಕ್ಕೂ ಆಭರಣ, ನೀವು ಮಾಡುವ ಎಲ್ಲ ಕಾರ್ಯಕ್ರಮಕ್ಕೂ ಆಭರಣ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಒಂದು ಆಭರಣ, ನಮ್ಮ ದೇಶಕ್ಕೂ ಒಂದು ಆಭರಣ. ನಿಮ್ಮ ಸೇವೆ ಇದೇ ರೀತಿ ನಿರಂತರವಾಗಿ ನಡೀತಾ ಇರಲಿ ಅಂತ ನಾನು ಆಶಿಸ್ತೇನೆ. ನಾಗಾಭರಣ ಅವರೇ, ತಾವು ಇಷ್ಟೊತ್ತು ಮಾತಾಡಿದ್ರಿ, ನಮ್ಮ ನ್ಯಾಯಾಲಯಗಳಲ್ಲಿ ಕಾನೂನನ್ನು ಅರ್ಥೈಸಬೇಕಾದ್ರೆ, ಕಾನೂನು ಬಗ್ಗೆ ವಾದಗಳನ್ನು ವಿವಾದಗಳನ್ನು ಮಾಡಬೇಕಾದ್ರೆ ಕನ್ನಡದಲ್ಲೇ ಉಪಯೋಗಿಸಿ ಅಂತ ಅನೇಕ ಜನರು ಅನೇಕ ವಕೀಲರು ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ಅದರಲ್ಲಿ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ನಾ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಪ್ರಯತ್ನ ಮಾಡ್ತಾ ಇದ್ರೆ ಒಂದೆರಡು ಸಾರಿ ತಪ್ಪಾದರೂ ಪರವಾಗಿಲ್ಲ, ಮುಂದೆ ಅದು ಸರಿ ಹೋಗುತ್ತೆ ಅನ್ನುವಂತ ನನ್ನ ಒಂದು ಭಾವನೆ. ತಮ್ಮ ಅನಿಸಿಕೆ ಸ್ವಾಮಿ? ಖಂಡಿತ ಸರ್, ನೀವೇ ಹೇಳಿದ್ರಲ್ಲ, ನೀವೇ ಅದಕ್ಕೆ ಒಂದು ಉದಾಹರಣೆ. ನೀವು ಪ್ರತಿ ಸಲ ಇಲ್ಲಿ ಬರ್ತಾ ಇರುವಂತ ಒಬ್ಬ ವ್ಯಕ್ತಿ ನಡೆಯುವವನ ಎಡಬಹುದೇ ಹೊರತು ಕುಳಿತವನಲ್ಲ, ನಡೆಯುವವನು ತಾನೇ ಎಡಬಹುದು, ಕುಳಿತವನ ಎಲ್ಲಿ ಎಡವಕ್ ಸಾಧ್ಯ? ಮಾಡ್ತಾ 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 ನಾವು ಅರ್ಥ ಮಾಡ್ಕೋತಾ ಹೋಗ್ತೀವಿ, ಹಾಡ್ತಾ ಹಾಡ್ತಾ ಗಾಯಕ ಅಂತ. ಹಾಗಾಗಿ ಸತತವಾಗಿ ಒಬ್ಬ ವ್ಯಕ್ತಿ ಹಾಡ್ತಾ ಹಾಡ್ತಾ ಇದ್ರೆ ಆ ಬ್ರಿಟಿಷ್ ಅನ್ನೋದು ಇದೆಯಲ್ಲ, ಅದು ಬರ್ತಾ ಹೋಗುತ್ತೆ. ನೀವೇ ಹೇಳಿದ್ರಿ, ಮಾತಾಡ್ತಾ ಮಾತಾ ಇದ್ರೆ ಮಾತುಗಾರ ಆಗ್ತಾರೆ. ಕನ್ನಡ ಮಾತುಗಾರರು ಉತ್ಕೃಷ್ಟ ಮಾತುಗಾರರು ವಕೀಲರು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾಕೆಂದ್ರೆ ಅವರಲ್ಲಿರುವಂತಹ ಶಬ್ದ ಭಂಡಾರಗಳು, ಪದಕೋಶಗಳು, ಈಗ ನಾವು ಒಂದು ರೀತಿ ಅದನ್ನು ಹೆಚ್ಚಿಸಬೇಕಷ್ಟೆ. ನಾವು ಮಾಡೋದು ವಾದವನ್ನು ವಕೀಲ ವೃತ್ತಿ ಮಾಡೋದು ನಮ್ಮ ಹೊಟ್ಟೆಪಾಡಿಗಾಗಿ, ಆದ್ರೆ ನೀವು ವೃತ್ತಿಯಲ್ಲಿ ಅದು ಪ್ರವೃತ್ತಿಯಲ್ಲಿ ನಾವು ತರಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದು ತುಂಬಾ ಒಳ್ಳೆಯ ಒಂದು ಸಮಾಧಾನಕರವಾದ ವಿಷಯ ನಿಮ್ಮ ಹೇಳ್ತಾ ಇರೋದು. ವೃತ್ತಿಯಲ್ಲಿ ಬರ ಮಾಡೋದೇ ಅಷ್ಟೇ, ಪ್ರವೃತ್ತಿಯಲ್ಲಿ ಕೂಡ ನಾವು ಮಾಡಬೇಕು. ಏನಾದ್ರೂ ಹೊರಗಡೆ ಹೋದ್ರೆ ಕನ್ನಡದಲ್ಲೇ ಮಾತಾಡೋದು, ಕನ್ನಡದಲ್ಲೇ ವ್ಯವಹರಿಸೋದು, ಕನ್ನಡದ ಬಗ್ಗೆ ನಾವು ಒಂದು ಕಾಳಜಿಯನ್ನು ಇಟ್ಕೊಳ್ಳೋದು, ಕನ್ನಡದ ಬಗ್ಗೆ ಹುಚ್ಚ ಬಿಡಿಸೋದು, ಇದನ್ನ ಮಾಡಿದ್ರೆ ಪ್ರವೃತ್ತಿಯಲ್ಲಿ ಮಾಡದೆ ಇದು ಇನ್ನೂ ಸಾಧ್ಯ ಅಂತ ನನಗೆ ಉತ್ತಿಗಿನ ಪ್ರವೃತ್ತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಬಹಳ ಕರೆಕ್ಟ್ ಆಗಿ, ಬಹಳ ಸರಿಯಾಗಿ ಹೇಳಿದ್ರಿ. ಯಾವುದು ಪ್ರವೃತ್ತಿಯಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಇಳಿತದೋ ಅದು ಸದಾ ಕಾಲ ನಿಮ್ ಜೊತೆ ಇರ್ತದೆ. ಇಲ್ಲೇನಾಗುತ್ತೆ, ಯಾವುದೋ ಬಹಳ ಜನ ಒಂದು ಹಾಸ್ಯ ಮಾಡ್ತಾ ಇದ್ರು ನಮ್ಮಲ್ಲಿ, ಈ ಬೆಂಗಳೂರಿನಲ್ಲಿ ಯಾರಾದ್ರೂ ಇಬ್ರು ಇಂಗ್ಲಿಷ್ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ಖಂಡಿತ ಕನ್ನಡಿಗರು ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಕನ್ನಡವನ್ನು ಮರೆತು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾರೆ ಅಂತ. ಅದು ಈಗ ಒಂದು ರೀತಿ ತಿರುಮುರುವಾಗ್ಲಿ ನನ್ನ ಆಸೆ. ಯಾವ ರೀತಿ ತಿರುಮುರುವಾಗ್ಬೇಕು ಅಂದ್ರೆ, ಎಲ್ಲೋ ಆಗಾಗ ಒಂದು ಇಂಗ್ಲಿಷ್ ಪದಗಳು ಆಂಗ್ಲಗಳು ಬಂದು ಹೋಗಬೇಕೇ ಹೊರತು ಅದ ಆ ಮಟ್ಟಿಗೆ ಮಾತ್ರ ಇರಬೇಕೆ ಹೊರತು ಇಲ್ಲದೆ ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡ ಪದಗಳನ್ನು ಬಳಸ್ತಾ ಹೋಗೋದು ತಪ್ಪಾಗ್ಬೋದು. ಹಾಗಂತ ಹೇಳಿ ಒಂಥರ ಕೀಳರ್ ಬೇಕಾಗಿಲ್ಲ, ಹಿಂಜರಿಕೆ ಬೇಕಾಗಿಲ್ಲ. ಆದ್ರೆ ಬಳಸ್ತಾ ಹೋದಷ್ಟು, ಬಳಕೆ ಜಾಸ್ತಿದಷ್ಟು ಕನ್ನಡ ಉಳಿತಾ ಹೋಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಬಹಳ ವಂದನೆಗಳು ತ್ರಿವಿಕ್ರಮ ಅವರಿಗೆ, ವಂದನೆಗಳು ಗಂಗಾಧರ, ವಂದನೆಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹರೀಶ್ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ನಾಗಾಭರಣ ಅವ್ರಿಗೆ. ಕೇಳಿಸ್ತಾ ಇದೆಯಾ ಹರೀಶ್ ಅವರೇ? ನಮಸ್ಕಾರ, ಕೇಳಿಸ್ತಾ ಇದೆಯಾ ಹರೀಶ್? ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ. ಕನ್ನಡ ಪ್ರಾಧಿಕಾರದಿಂದ ಈ ಕಾನೂನು ಪದಕೋಶ ಅಂತ ಇದು 86ನೇ ಇಸ್ವಿಲಿ ಇದು ಪುಸ್ತಕ ಪಬ್ಲಿಷ್ ಆಗಿತ್ತು. ನನ್ನ ಹತ್ರ ಇದೆ, ಇದು ನಾನು ಲೀಗಲ್ ಗ್ಲಾಸರಿ ಕನ್ನಡದಲ್ಲಿ. 86 ಆದ್ಮೇಲೆ ನಾನು ಅದಾದ್ಮೇಲೆ ಇದು ಪರಿಷ್ಕೃತ ತಿರುಗಾ ಬಂದಿದೆಯೋ ಇಲ್ವೋ ಅನ್ನೋದು ಡೌಟ್ ಇದೆ ನನಗೆ. ಒಂದು ಇದೇ ತರ ಇಂಗ್ಲಿಷ್, ಹಿಂದಿ, ಇಂಗ್ಲಿಷ್, ಕನ್ನಡ ಎರಡು ಇದೆ ಇದ್ರಲ್ಲಿ. ಆಂಗ್ಲ ಭಾಷೆ ಕನ್ನಡ ಅನುವಾದ ಎರಡು ಇದೆ. ಇಂಗ್ಲಿಷ್ ಅಲ್ಲಿರೋ ಪದಗಳು ಕನ್ನಡದಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾನವರು ಲೀಗಲ್ ಗ್ಲಾಸರಿ ಹಿಂದಿ ಅಂಡ್ ಇಂಗ್ಲಿಷ್, ಹಿಂದಿ ಟು ಇಂಗ್ಲಿಷ್, ಇದು 50 ರೂಪಾಯಿ ಪುಸ್ತಕ ಇದೆ. 86ನೇ ಇಸ್ವಿ ಇದೆ ನನ್ನ ಹತ್ರ ಇರೋದು ಇದು ಅನ್ಸುತ್ತೆ. ಈ ತರ ತಾವು ಈಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ನೀವು ಯಾವುದೇ ಪುಸ್ತಕದ ಅಂಗಡಿ, MPP ಬುಕ್ ಓದ್ ಆಗ್ಲಿ, ಪುಲಿಯಾನಿ ಲಾ ಬುಕ್ ಓದ್ ಎಲ್ಲೇ ಹೋಗಿ, ಎಲ್ಲಾ ಕಾನೂನಿನ ಪುಸ್ತಕಗಳು ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಕನ್ನಡದಲ್ಲಿ ಪುಸ್ತಕಗಳು ಇಲ್ಲ. ಕರ್ನಾಟಕದ ಸಂಸದೀಯ ಹಾಗೂ ಕಾನೂನು ವ್ಯವಹಾರ, ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆ ಒಂದಿದೆ, ಅದರಲ್ಲಿ ಅವರು ಒಂದು ಕಂಪೆಂಡಿಯಂ ಆಫ್ ವಾಲ್ಯೂಮ್ಸ್ ಪ್ರಿಂಟ್ ಮಾಡ್ತಾರೆ. ಅದ್ ಬಿಟ್ರೆ ಕರ್ನಾಟಕ ಗೆಜೆಟ್ ಅಲ್ಲಿ ನಿಮ್ಗೆ ಒಂದ್ ಕಡೆ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಇನ್ನೊಂದ್ ಕಡೆ ಕನ್ನಡದಲ್ಲಿ ಇರುತ್ತೆ. ಅದು ಒಂದ್ ಹೋದ್ರೆ ಮಾತ್ರ ನಿಮ್ಗೆ ಅನುವಾದ ಕರೆಕ್ಟ್ ಆಗಿ ತಿಳುವಳಿಕೆ ಬರೋದು. ಕನ್ನಡದಲ್ಲಿ ಇರತಕ್ಕಂಥ ಶಾಸನಗಳು ಇಂಗ್ಲಿಷ್ ಅಲ್ಲೂ ಇನ್ನೊಂದ್ ಪೇಜ್ ಅಲ್ಲಿ ಎದುರುಗಡೆ ಪ್ರಿಂಟ್ ಆಗಿರುತ್ತೆ. ಈಗ ಕನ್ನಡದಲ್ಲಿ
ಇಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಎಲ್ಲಾ ಕಾಲೇಜುಗಳಲ್ಲಿ ಕನ್ನಡದಲ್ಲಿ ಇಲ್ಲಿಗೆ ಕಲಿಕೆಗೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ಬೇರೆ ಬೇರೆ ಪ್ರಾಂತದಿಂದ ಬಂದಿರ್ತಾರೆ, ಪಾಠ ಹೇಳ್ಕೊಡೋವರ್ಗುನು ಕನ್ನಡ ಸರಳವಾಗಿ ಉಚ್ಚಾರಣೆ ಮಾಡೋದಕ್ಕಾಗ್ಲಿ ಕಾನೂನು ಪದಗಳ ಬಳಕೆ ಬಳಸೋದಕ್ಕಾಗ್ಲಿ ಕಷ್ಟ ಆಗುತ್ತೆ. ಈಗ ಈಗ ಹಳ್ಳಿಯಿಂದ ಬಂದವ್ರಿಗು ಕೇಳಿ, ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತಾನೆ ಹೊರತು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳಲ್ಲ, ರಿಕ್ಟ್ ಅರ್ಜಿ ಹಾಕ್ತೀನಿ ಅಂತಾನೆ ಹೊರತು ನಾನು ಇಂಜಿನಿಯರ್ ಹತ್ರ ಹೋಗ್ತೀನಿ ಅಂತಾನೆ ಹೊರತು ಅಭಿಯಂತರ ಹತ್ರ ಹೋಗ್ತೀನಿ ಅಂತ ಹೇಳದೇ ಇಲ್ಲ. ಎಲ್ಲಾ ಇಲಾಖೆಗಳ ಬೋರ್ಡ್ಗಳ ನಾಮ ಫಲಕಗಳನ್ನ ತಾವು ನೋಡಿದ್ರೆ ಕಾರ್ಯನಿರ್ವಾಹಕ ಅಭಿಯಂತರರು ಅಂತಾರೆ. ಪಾಪ ಹಳ್ಳಿಯಿಂದ ಬಂದು ನಾ ಬೋರ್ಡ್ ಓದಿದ್ರೆ ಅವನಿಗೆ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಗೊತ್ತೇ ಆಗೋದಿಲ್ಲ. ನನ್ನ ಅನಿಸಿಕೆಯಲ್ಲಿ ಏನು ಅಂದ್ರೆ, ನನ್ನ ವಿನಮ್ರತೆಯಿಂದ ನಾನು ನನ್ನ ಒಂದು ಅನಿಸಿಕೆ ಏನಂದ್ರೆ, ಕನ್ನಡ ಭಾಷೆ ಬೆಳಿಬೇಕು ಉಳಿಬೇಕು ಅಂದ್ರೆ ಸರಳೀಕರಣ ಆಗ್ಬೇಕು, ಬಳಕೆಯಲ್ಲಿ ಸರಳೀಕರಣ ಆಗ್ಬೇಕು. ರಿಟ್ ಅರ್ಜಿ ಅನ್ನೋದನ್ನ ರಿಟ್ ಅಂತಾನೆ ಕನ್ನಡದಲ್ಲಿ ಬರೆಯೋದು, ಇಂಜಿನಿಯರ್ನ ಇಂಜಿನಿಯರ್ ಅಂತಾನೆ ಕನ್ನಡದಲ್ಲಿ ಬರೀಲಿ. ಈ ಅಭಿಯಂತರರು ಅಂದ್ರೆ ಕಷ್ಟ, ವ್ಯವಸ್ಥಾಪಕ ನಿರ್ದೇಶಕರು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಎಷ್ಟು ಜನಕ್ಕೆ ಗೊತ್ತು? ಎಂ ಡಿ ಅಂತ ಅಂದ್ರೆ ಸರಳವಾಗಿ ಹೇಳ್ಬಿಡ್ತಾರೆ, ಕನ್ನಡದಲ್ಲಿ ಬಳಸುವಾಗ್ಲೂ ಎಂ ಡಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಸ್ವಲ್ಪ ಸರಳೀಕರಣ ಆಗಿ ಪದ ಬಳಕೆಯಲ್ಲೂ ಸರಳೀಕರಣ ಆಗ್ಬೇಕು. ಸಂಪೂರ್ಣವಾಗಿ ಕನ್ನಡದಲ್ಲಿ ಶಾಸನ ಬರೆದಿದ್ರು ಕನ್ನಡದಲ್ಲಿ ಪಾಠ ಹೇಳ್ಕೊಳ್ಳುವಾಗ ಆದ್ರೆ ಅಂದ್ರೆ ಪಾಠ ಹೇಳ್ಕೊಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರಿಗೂ ಇದು ಕನ್ನಡದಲ್ಲಿ ಪುಸ್ತಕಗಳು ಎಲ್ಲಾದ್ರೂ ಸಿಗಲ್ಲ. ಸಿ ಆರ್ ಪಿ ಸಿ ಸಿಗ್ಬಹುದು, ಎವಿಡೆನ್ಸ್ ಆಕ್ಟ್ ಸಿಗ್ಬಹುದು, ಸಿ ಪಿ ಸಿ ಸಿಗ್ಬಹುದು, ಸಂಸದೀಯ ವ್ಯವಹಾರಗಳ ಇಲಾಖೆಯಿಂದ ಪ್ರತಿ ವರ್ಷ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಆದ ನಂತರ ಉಚಿತವಾಗಿ ಭಾರತ ಸಂವಿಧಾನದ ಪುಸ್ತಕ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎಲ್ಲಾ ಎಂ ಎಲ್ ಎ ಸದಸ್ಯರುಗಳು ಕೊಡ್ತಾರೆ. ಈ ಕಾನೂನು ಪುಸ್ತಕಗಳು ಕನ್ನಡದಲ್ಲಿ ಅವ್ರಿಗೂ ಸಿಗೋದಿಲ್ಲ. ಸೊ ಹಾಗಾಗಿ ತಮ್ಮ ಅನಿಸಿಕೆ, ತಮ್ಮ ಪ್ರಾಧಿಕಾರ, ತಮ್ಮ ಅಧ್ಯಕ್ಷತೆಯಲ್ಲಿ ಇದೇನಾದ್ರ ಮುಂದಿನ ದಿನಗಳಲ್ಲಿ ನಾವು ತಮ್ಮ ಅಧಿಕಾರದ ಚುಕ್ಕಾಣಿಯಲ್ಲಿ ಎಲ್ಲಾ ಕಾನೂನಿನ ಪುಸ್ತಕಗಳು ಕನ್ನಡದಲ್ಲಿ ಅನುವಾದ ಆಗಿ ಪ್ರಕಟಗೊಳಿಸೋದಕ್ಕೆ, ಕಾನೂನು ಪ್ರಾಧಿಕಾರದಿಂದನೇ ಪ್ರಕಟ ಆಗಿ ಮಾರಾಟ ಆಗೋದಕ್ಕೆ ಏನಾದ್ರೂ ಅವಕಾಶ ಸಿಗುತ್ತಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಅಲ್ಲ. ಹಾಗಾಗಿ ಯಾವುದೇ ಪುಸ್ತಕವನ್ನ ಅದು ಅಚ್ಚು ಮಾಡೋದಾಗ್ಲಿ ಇತ್ಯಾದಿಗಳಲ್ಲಿ ಆಗ್ಲಿ ಅದು ಇರಲ್ಲ, ಅದಕ್ಕೆ ಪ್ರೋತ್ಸಾಹವಾಗಿ ಕೆಲಸ ಮಾಡ್ತದೆ. ನೀವಿರಲ್ಲ 86ರ ಇಸವಿ ಮೇಲೆ ಬಂದಿಲ್ಲ ಅಂತ, ಅದನ್ನೇ ರಾಜಕೀಯ ಆಯೋಗದ ಪ್ರಸ್ತುತ ನಿಘಂಟು ಈಗ ಬರ್ತಾ ಇದೆ, ಈಗ ಅದು ಬರ್ತಾ ಇದೆ. ಸೊ ಈಗ ಒಂದು 3 ತಿಂಗಳಿದೆ ಅಷ್ಟೇ. ನಾವು ನ್ಯಾಯಾಂಗದಲ್ಲಿ ಕನ್ನಡ ಅನ್ನುವಂತ ಪುಸ್ತಕವನ್ನ, ಕನ್ನಡ ಪಠ್ಯವನ್ನ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಆ ಪಠ್ಯವನ್ನ ಮೊದಲನೇ ಸಲ ಈಗ ಹೊರತಂದ್ವಿ, ಅದನ್ನ ಬಿಡುಗಡೆದ್ವಿ. ಕಾನೂನು ಮಂತ್ರಿಗಳೇ ಅದನ್ನ ಬಿಡುಗಡೆ ಮಾಡಿದ್ವಿ. ಅಂದ್ರೆ ಈಗ ಕನ್ನಡದ ಪಠ್ಯಗಳು, ಕನ್ನಡದ ಪಠ್ಯ ಕ್ರಮಗಳು ಮತ್ತು ಕನ್ನಡದಲ್ಲಿ ಅವುಗಳನ್ನ ಬಳಸಬಹುದಾದಂತಹ ಕೋಶಗಳು ಇವುಗಳೆಲ್ಲವನ್ನ ದೊರಕಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ಆಯಾ ವಿಶ್ವವಿದ್ಯಾಲಯಗಳಬಹುದಾಗಿತ್ತು, ಯಾಕೆಂದ್ರೆ ಅವರದೇ ಕೆಲಸ ಅದು. ಅವರು ಅವರ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಆ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ಹಮ್ಮಿಕೊಳ್ಬೇಕಾದ್ರೆ ಅವರ ಕೌಶಲ್ಯ ಅಭಿವೃದ್ಧಿಗೆ ಅವರು ಆಯಾ ಭಾಷೆಯ ಕೋಶಗಳನ್ನ ಅವ್ರಿಗೆ ಕೊಡ್ಬೇಕಾಗಿತ್ತು. ಆದ್ರೆ ಅದನ್ನ ಮಾಡ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ನಾವು ಸಾಕಷ್ಟು ಇಂಗ್ಲಿಷ್ ಪದಗಳನ್ನ ಬಳಸ್ಕೊಂಡಿದ್ವಿ, ಅದರಿಂದ ನಮಗಿತದೆ ಅಂತ. ನನ್ನ ಇಲ್ಲಿ ಒಂದು ಸಣ್ಣ ಕಾಳಜಿ ಕಲಿಯ ಮನವಿ ತಮಗೆ ಏನಪ್ಪ ಅಂದ್ರೆ, ನಿಜ ಈಗ ಅವರು ಬಳಕೆ ಮಾಡಿ 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 ಬಂದಿರೋದ್ರಿಂದ ಹಳ್ಳಿಯವರಿಗೆ ಅದು ಗೊತ್ತಾಗ್ತಾ ಹೋಗ್ತಾ ಇದೆ. ಹಳ್ಳಿಯವನಿಗೂ ಇಂಜಿನಿಯರ್ ಅಂದ್ರೆ ಇಲ್ಲೋ ಅಂತ ಗೊತ್ತಾಯ್ತು. ನಾನು ಇಲ್ಲ ಅಂತ ಹೇಳೋಲ್ಲ, ಹಾಗಂತ ಹೇಳಿ ಆ ಪದವನ್ನ ನಾವು ಬಳಸ್ತಾನೆ ಇದ್ರೆ ಅದೇ ಪದವಾಗಿದೆ, ಅದು ಕನ್ನಡವಾಗಿ ನಾವು ತಗೋಬಹುದು ಅನ್ನೋ ನಿಮ್ಮ ವಾದ. ಸರಳೀಕರಣ ಮಾಡೋದು ಅಂತ, ಸರಳೀಕರಣ ಎಷ್ಟು ಮಾಡೋಣ? ಒಟ್ಟಾರೆಯಾಗಿ ಸರಳೀಕರಣ ಮಾಡುವ ಅಥವಾ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡೋಣ ಅಂತ. ಎಲ್ಲಿ ಬೇಕೋ ಅಲ್ಲಿ ಇದ್ದಾಗ ಅದಕ್ಕೆ ಪರ್ಯಾಯ ಅರ್ಥ, ಪರ್ಯಾಯ ಪದ ಸಿಗದಿದ್ದಾಗ ನಿಮಗೆ ಅದೇ ಪದ ಬೇಕು. ಪರ್ಯಾಯದ ಸಿಕ್ಕಾಗ ಪರ್ಯಾಯ ಪದವನ್ನ ಬಳಸಿ 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 ನಿಧಾನವಾಗಿ ನಾವು ಅದರ ಸುತ್ತ ಓಡ್ತಾ ಇರಬೇಕು. ಈಗ ನಿಮ್ಮಲ್ಲೇ ತೋರಿ, ಪರ್ಷಿಯನ್ ಪದನ್ನ, ಪಾರ್ಸಿ ಪದಗಳನ್ನ ಬಳಸ್ತಾ ಇದ್ದೀರಿ, ಬಕೈ ಅದೇನೇನೋ ಇದೆ ನಿಮ್ಮ ಇವುಗಳಲ್ಲಿ. ಅದರಲ್ಲಿ ಆ ನೋಂದಣಿ ಇಲಾಖೆಗೆ ಹೋದ್ರಂತೂ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಕನ್ನಡ ಗೊತ್ತಿರೋನಿಗೆ ಅದು ಗೊತ್ತಾಗಲ್ಲ, ಅವನಿಗೆ ನಾವು ಹೇಳೋ ಕನ್ನಡ ಗೊತ್ತಾಗಲ್ಲ. ಯಾಕೆಂದ್ರೆ ಅವ್ರ ಅಷ್ಟರ ಮಟ್ಟಿಗೆ ಆ ಇಲಾಖೆಯಲ್ಲಿ ಅದನ್ನ ಬಳಸಿ 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 ಅದೇ ಇದನ್ನೇ ಹೋಗ್ತಾನೆ, ಆ ಪದಗಳನ್ನೇ ಬಳಸ್ತಾ ಹೋಗ. ಸೊ ಅವನಿಗೆ ಪರ್ಯಾಯ ಪದಗಳನ್ನ ಕೊಟ್ವಿ, ದಯವಿಟ್ಟು ಇವುಗಳನ್ನ ಬಳಸಿದ್ದ ಸಾರ್ ಸುಮ್ನೆ ಇರಿ ಸಾರ್, ವರ್ಷ ಅದನ್ನ ಮಾಡ್ಕೊಂಡ್ ಬಂದಿದ್ದೀನಿ, ಇದನ್ನ ಮತ್ತೆ ಈಗ ಶುರು ಮಾಡಿ ನಮ್ ತಿನ್ಬೇಡಿ ಇಂದ.
ಸೊ ಹಾಗೆ ಕನ್ನಡದ ಸರಳೀಕರಣ ಇದೆಯಾ, ಅದರಲ್ಲೂ ಕೂಡ ಎರಡು ವಾದ ಇದೆ. ಒಂದು, ಪರ್ಯಾಯ ಪದ ಇಲ್ಲದೆ ಇದ್ದಾಗ ನೀವು ಅದನ್ನ ಬಳಸಿ, ಆದಷ್ಟು ಕನ್ನಡದ ಪರ್ಯಾಯ ಪದಗಳನ್ನ ಬಳಸಿ. ಈಗ ನಾವು ಈ ಆಡಳಿತದಲ್ಲಿ ಸಾಕಷ್ಟು ಆ ರೀತಿಯ ಪದಗಳನ್ನ ಗುರುತಿಸಿ ಅಲ್ಲಿ ಅದಕ್ಕೆ ಆಡಳಿತದಲ್ಲಿ ಯಾವ ಯಾವ ಪದಗಳನ್ನ ಬಳಸಬೇಕು ಅಂತ ಪ್ರಾರಂಭ ಮಾಡಿದ್ದೇವೆ. ಅವುಗಳನ್ನ ಈಗಾಗಲೇ ತಂತ್ರಾಂಶಗಳಲ್ಲಿ ಅದನ್ನ ಜೋಡಿಸ್ತಾ ಇದ್ದೇವೆ. ಯಾಕೆಂದ್ರೆ ತಂತ್ರಾಂಶದಲ್ಲಿ ಜೋಡಿಸ್ಕೋಬೇಕು, ಆಗ್ಲೇನೆ ಅದು ಬಹಳ ಈಸಿ, ಬಹಳ ಬೇಗ ನಿಮಗೆ ಅರ್ಥ ಆಗುವಂತ ಅದು ಕೈಯ ಹಿಡಿತಕ್ಕೆ ಬರೋದು. ಸೊ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಕೆಲಸ ಮಾಡದ ಕೂಡ ನಿಮ್ಮ ಕಂಪ್ಯೂಟರ್ನಲ್ಲಿ, ನಿಮ್ಮ ಗಣಕ ಯಂತ್ರದಲ್ಲಿ ತಾನೇ ತಾನಾಗಿ ಕನ್ನಡದ ಅಪ್ಯಾಯ ಪದಗಳು ಹೋಗುತ್ತೆ. ಸೊ ನೀವು ಒಂದು ಸಲ ಎರಡನ್ನ ಬಳಸಿದ್ರೆ ಮೂರನೇ ಸಲ ನಿಮಗ್ ಗೊತ್ತು ಆ ಪದ ಬಳಸಬೇಕು ಅಂತ, ತಾನೇ ತಾನಾಗಿ ಕೈ ಅಲ್ಲಿಗೆ ಹೋಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಕೂಡ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೆ. ಈ ಆಡಳಿತ ಇಲಾಖೆ ಮತ್ತು ಈ ಸಂಬಂಧ ಈ ಆಡಳಿತಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಇದು ಒಂದು ಕೆಲಸಕ್ಕೆ ನಾವು ತಗೊಂಡಿದ್ದೆ. ಈಗ ನೀವು ತಾವೊಂದು ಇದೇ ಇದು ಡಿಕ್ಟೇಷನ್ ಮಾತಾಡ್ತಾ ಇದ್ದಂಗೆ ಡೈರೆಕ್ಟ್ ಕಂಪ್ಯೂಟರ್ಗೆ ಹೋಗುತ್ತೆ ಅಂದ್ರಲ್ಲ, ನ್ಯಾಚುರಲಿ ಸ್ಪೀಕಿಂಗ್ ಅನ್ನೋ ಸಾಫ್ಟ್ವೇರ್ ಅದು. ಓಕೆ, ಅದರಲ್ಲಿ UK ಇಂಗ್ಲಿಷ್, USA ಇಂಗ್ಲಿಷ್ ಎಲ್ಲ ಬೇರೆ ಬೇರೆ ಇಂಗ್ಲಿಷ್ಗೆ ಬೇರೆ 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 ಡಿಕ್ಟಾ ಇದು ಫೋನಿಕ್ಸ್ ಫೋನಿಟಿಕ್ಸ್ ಅಲ್ಲಿ ಬರುತ್ತೆ ಅದು ಫೋನಿಕ್ಸ್ ಅಲ್ಲಿ. ಈಗ ಕನ್ನಡದಲ್ಲಿ ಈಗ ಲೀಗಲ್ ನ್ಯಾಚುರಲಿ ಸ್ಪೀಕಿಂಗ್ ಲೀಗಲ್ ವರ್ಷನ್ ಅಂತ ಇದೆ. ಓಕೆ, ಕನ್ನಡದಲ್ಲಿ ರೆಗ್ಯುಲರ್ ಕನ್ನಡ ಭಾಷೆ ಮಾಡೋದಕ್ಕೆ ಸಿಗುತ್ತೆ. ಕನ್ನಡದ ಕಾನೂನು ಪದ ಬಳಕೆ ಆಗೋ ಕಾನೂನು ಭಾಷೆಯಲ್ಲಿ ನ್ಯಾಚುರಲಿ ಸ್ಪೀಕಿಂಗ್ ಸಾಫ್ಟ್ವೇರ್ ಇವತ್ತವರೆಗೂ ಇಲ್ಲ. ಅದ್ರ ಬಗ್ಗೆ ತಾವು ಯಾಕಿಲ್ಲ ಹೇಳಿ, ಯಾಕಿಲ್ಲ ಹೇಳಿ ಅಲ್ಲಿ ತಾವೇ ಹೇಳ್ಬೇಕು ಯಾಕಿಲ್ಲ. ಯಾಕಂದ್ರೆ ಯಾರು ಅದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ, ಇಲ್ಲ ಆಸಕ್ತಿ ಇಲ್ಲ, ಸರ್ಕಾರಕ್ಕೂ ಆಸಕ್ತಿ ಇಲ್ಲ. ಕಮ್ಮಿ ಇದೆ, ಪರ್ಯಾಯ ಪದಗಳು ಇದೆ, ಅವನ್ನೆಲ್ಲ ಮಾಡಿದ್ರೆ ಅವುಗಳನ್ನ ನಾವು ಬಿಟ್ಟು ಆ ಆಪ್ ಅನ್ನ ಡೆವಲಪ್ ಮಾಡುವ ವ್ಯಕ್ತಿಗೆ ಅದನ್ನ ಅವ್ರು ಅದನ್ನ ಮಾಡ್ತಾ ಬರ್ತಾರೆ. ಈಗ ನಮಗೆ ಈಗ ಸಿಕ್ಕಿರೋದು ಯಾವುದು, ನೇರವಾಗಿ ಕನ್ನಡದಿಂದ ಕನ್ನಡ ಮಾತಾಡಿದ ಕೂಡಲೇ ಕನ್ನಡ ಅಲ್ಲಿ ಬರೋ ಹಾಗಾಗಿದೆ. ಆದ್ರೆ ಆ ಪದಗಳೇನಿದೆ, ಕೆಲವು ಪದಗಳು ಈ ನೀವಾಗಿ ಕಾನೂನು ಅವಿಲ್ಲ ಅಲ್ಲಿ, ಅದರಿಂದ ಅದು ಹುಡುಕಾಡಕ್ ಶುರು ಮಾಡ್ಬಿಡುತ್ತೆ. ಒಂದು ಸಲ ಅದು ಉಪಿಸ್ಕೊಂಡ್ಬಿಟ್ರೆ ಆಮೇಲೆ ಅದು ಬರೋದೇ ಇಲ್ಲ. ಸೊ ಅದು ಸಣ್ಣ ಯಾವುದೇ ಒಂದು ತಂತ್ರಜ್ಞಾನ ಇಲ್ಲ, ಆ ತಂತ್ರಜ್ಞಾನ ಅತಿ ನಮ್ಮ ಆಲ್ಗರಿದಮ್, ನೀವು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಕ್ಕೆ ಒಂದು ಫೀಡ್ ಹೋಗ್ತೀರಾ, ಪ್ರತಿಯೊಂದನ್ನು ಅದಕ್ಕೆ ಫೀಡ್ ಮಾಡ್ತೀರಾ, ಅವೆಲ್ಲವೂ ಸರಿಯಾಗಿ ಫೀಡ್ ಆಗಿದ್ರೆ ಅದು ಬರ್ತಿರತ್ತೆ. ಅಕಸ್ಮಾತ್ ನೀವು ಸರಿಯಾಗಿ ಅದಕ್ಕೆ ಎಲ್ಲವೂ ತುಂಬದೇ ಇದ್ರೆ ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಮೊದಲು ಅಲ್ಲಿ ತುಂಬಬೇಕು, ಅಕ್ಕನೆಯಲ್ಲಿ ಇರಬೇಕು, ಆಮೇಲೆ ಅದು ನಿಮ್ಮ ಬಳಕೆ ಬರುತ್ತೆ. ಅದರಿಂದ ಮೊದಲು ನಾವು ಆ ಕಜೆಯನ್ನು ತುಂಬೋಣ, ನೀರುಗಳನ್ನ ಸರಿ ಮಾಡ್ಕೊಳ್ಳೋಣ, ಕೋಶಗಳನ್ನ ಸರಿ ಮಾಡೋಣ, ಮತ್ತು ನಮಗೆ ಆದಂತ ಪಠ್ಯ ಕಾನೂನು ಪಠ್ಯ ಏನಿದೆ ಅದನ್ನ ಸಿದ್ಧ ಮಾಡ್ಕೊಳ್ಳೋಣ. ಇವೆಲ್ಲವನ್ನ ಸಿದ್ಧ ಮಾಡ್ರೆ ನಿಮಗೆ ಲಕ್ಷಾಂತ ಪದಗಳು ಸಿಗ್ತವೆ. ಆಗ ತಾನೇ ತಾನಾಗಿ ಅದು ತನ್ನ ಪದಕೋಶವನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ, ಡಾಟಾಬೇಸ್ ಅಲ್ಲಿ ಇರುತ್ತೆ, ಅದು ಅಲ್ಲಿಂದ ಹಾಗೆ ತಾನೇ ತಾನಾಗಿ ನಿಮ್ಮ ಪ್ರಿಂಟ್ಗೆ ಬರ ಹೋಗುತ್ತೆ, ಟೈಪ್ ಇತ ಹೋಗುತ್ತೆ. ಈಗ ಇನ್ನೂ ಅದು ಬಲಿಷ ವ್ಯವಸ್ಥೆಯಲ್ಲಿದೆ, ಅದನ್ನ ಸರಿ ಮಾಡಬೇಕಾಗಿದ್ದು ನನ್ನೊಬ್ಬನ ಕರ್ತವ್ಯ ಅಲ್ಲ, ನಿಮ್ಮ ಕರ್ತವ್ಯ. ಯಾಕೆಂದ್ರೆ ಪದಗಳನ್ನ ಜಾಸ್ತಿ ಸೇರಿಸಿ ಹಾಗೇನೆ ಇನ್ನೊಬ್ಬರ ಕರ್ತವ್ಯ, ತಂತ್ರಜ್ಞಾನದವರದ ಕರ್ತವ್ಯ, ಅವರ ಬಳಸ್ಕೊಳ್ತಾ ಹೋಗ್ಲಿ. ಒಟ್ಟಿನಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಒಂದಾಗಿ ಮಾಡಿದ್ರೆ ಇದನ್ನ ಸಾಧಿಸ. ಧನ್ಯವಾದ. ಧನ್ಯವಾದಗಳು ಸರ್. ನಮ್ಮ ಕಾರ್ಯದರ್ಶಿಗಳಾದಂತ ಗಂಗಾಧರಯ್ಯ ಅವರು ಒಂದು ಪ್ರಶ್ನೆ ಇದೆ ಅಂತ ಸರ್ ಅನ್ಮ್ಯೂಟ್ ಮಾಡಿದ್ದೀನಿ ತಮ್ಮನ್ನ. ಸರ್, ನಾನು ಯಾವುದೇ ಒಂದು ಭಾಷೆ ಬೆಳವಣಿಗೆಗೆ ಈ ಜವಾಬ್ದಾರಿ ಇರುತ್ತೆ, ಸರ್ಕಾರಗಳು ಎಷ್ಟು ಜವಾಬ್ದಾರಿ ಇರುತ್ತೋ ಅದೇ ರೀತಿ ಅದನ್ನ ಬೆಳೆಸೋದಕ್ಕೆ ಸಾಮಾನ್ಯ ಮನುಷ್ಯ ಕೂಡ ಅಷ್ಟೇ ಜವಾಬ್ದಾರಿ ಆಗಿರ್ತಾನೆ. ಮತ್ತೆ 2000 ಇತಿಹಾಸ ಇರೋಂತ, 2000 ವರ್ಷಗಳ ಇತಿಹಾಸ ಇರುವಂತ ನನ್ನ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋಂತ ನನ್ನ ಭಾಷೆ, ಇದು ನನ್ನದು ಅನ್ನೋ ಒಂದು ಸ್ವಾಭಿಮಾನ ನಾಗರಿಕರಲ್ಲಿ ಕಡಿಮೆ ಇದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಈ ಭಾಷೆ ಏನಾದ್ರು ಎಷ್ಟೇ ಪ್ರಹಾರಗಳು, ಈ ಅನ್ಯ ಭಾಷೆಗಳ ಪ್ರಹಾರದಿಂದ ಇಷ್ಟು ವರ್ಷ ಆದ್ರೂ ಇಷ್ಟು ಸದೃಢವಾಗಿ ನಿಂತಿದೆ ಅಂದ್ರೆ ಜನಸಾಮಾನ್ಯನಿಂದನೇ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಸರ್. ಈ ನಿಟ್ಟಿನಲ್ಲಿ ತಾವು ಹೇಳಿದ್ರಿ ಕಾನೂನಿನಲ್ಲಿ ಕನ್ನಡ ಬಳಕೆ, ಈಗ ಸಪೋಸ್ ಯಂಗ್ಸ್ಟರ್ ಆಗಿ ಈಗ ನಾನು ಕನ್ನಡ ನಾನು ಒಂದು ಗ್ರಾಮ್ಯ ಭಾಷೆಯಿಂದ ಬಂದಿದ್ರು ಕೂಡ ಇಂಗ್ಲಿಷ್ ನಲ್ಲಿ ನನಗೆ ತರ್ಜಮೆ ಇರಲಿಲ್ಲ, ಅಷ್ಟು ಪಾಂಡಿತ್ಯ ಕೂಡ ಇರಲಿಲ್ಲ ಅಂದ್ರೆ ನಂದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರ ಹಳ್ಳಿ ಕಾಡಿನಿಂದ ಬಂದ ಮಕ್ಕಳು
ಕನ್ನಡದಲ್ಲಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರಿಗೆ ಪೂರಕವಾದ ಸಾಮಗ್ರಿಗಳಿರಲ್ಲ ಮತ್ತೆ ಕನ್ನಡದಲ್ಲಿ ಮಾಡದಂತ ಕೆಲವೇ ಕೆಲವು ಇವನ್ ಗ್ರಾಮಾಂತರ ನ್ಯಾಯಾಲಯಗಳಲ್ಲಿ ಇರಬಹುದು ತಾಲೂಕು ಮಟ್ಟದಲ್ಲಾಗಲಿ ಮಾಡಂತವ್ರಿಗೆ ಪ್ರಾಧಿಕಾರದ ವತಿಯಿಂದ ಆಗ್ಬೋದು ಇಲ್ಲ ಪುಸ್ತಕ ಪ್ರಾಧಿಕಾರ ಹೇಳಿದ್ರಲ್ಲ ಈ ತರ ಒಂದು ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ ಅಂಗಸಂಸ್ಥೆಗಳಿಂದ ಈ ಪ್ರೋತ್ಸಾಹ ಧನ ಕೊಡೋದರನೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಅವನ ಒಂದು ಏನು ಪ್ಲೀಡಿಂಗ್ ಇದೆಯಲ್ಲ ಅವನು ಎರಡು ವರ್ಷದೊಳಗಡೆ ಅವನೊಂದು ನುರಿತ ವಕೀಲ ಆಗ್ತಾನೆ ಒಬ್ಬ ಕನ್ನಡದ ಒಂದು ಡ್ರಾಫ್ಟಿಂಗ್ ಅಂತ ನಾವು ಇಂಗ್ಲಿಷ್ ಬರುತ್ತೆ ನನಗೆ ಹಳ್ಳಿಗಾಡಿನಿಂದ ಬಂದಿದ್ರು ಕೂಡ ವಿ ಆರ್ ಫೋರ್ಸ್ಡ್ ಟು ಅಕ್ಸೆಪ್ಟ್ ದಟ್ ಯಾಕಂದ್ರೆ ಬದುಕು ಕಟ್ಕೋಬೇಕಲ್ಲ ಇದಕ್ಕೆ ಪೂರಕವಾಗಿ ಜನ ಕೂಡ ಅದನ್ನು ಮನಸ್ಸು ಮಾಡಬೇಕು ನಮ್ಮಲ್ಲಿ ಒಂದು ನಾನು ಅಂದ್ಕೊಂಡಿರೋದು ಸತ್ಯ ಸರ್ ಇದು ನಾವು ಎಲ್ಲೇ ಒಂದು ಹೊರಗಡೆ ಹೋದ್ರೆ ನೀವು ಮಾಲ್ಗೆ ಹೋದ್ರೆ ನನ್ನ ಕನ್ನಡಗನೇ ಆದ್ರೂ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಹೋಗ್ತೀನಿ ನನಗೆ ನನ್ನದು ನನ್ನ ಭಾಷೆಯ ಮಹತ್ವ ಗೊತ್ತಿಲ್ವೇ ನನಗೆ ನನ್ನ ಭಾಷೆಯ ಬಗ್ಗೆ ಇರೋಂತ ಒಂದು ಘನ ನನ್ನ ಭಾಷೆಗೆ ಇರೋಂತ ತೂಕ ನನಗೆ ಗೊತ್ತಿಲ್ಲ ಇದನ್ನ ಬೆಳೆಸ ನಿಟ್ಟಿನಲ್ಲಿ ಎನ್ ಜಿ ಓಸ್ ಕೂಡ ಮಾಡಬೇಕು ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು ಸರ್ಕಾರದ ಕೂಡ ಬಹುಮುಖವಾದಂತ ಒಂದು ಜವಾಬ್ದಾರಿ ಕೂಡ ಅಂತ ನಾನು ಅಂತೀನಿ ಸರ್ ಈ ನಿಟ್ಟಿನಲ್ಲಿ ತಾವು ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಈ ಕಾನೂನಿನಲ್ಲಿ ಕನ್ನಡ ಬಳಕೆಯ ಹೊರತಾಗಿ ಕೂಡ ಸಮಾಜದಲ್ಲಿ ನಮ್ಮ ಭಾಷೆಯ ಬೆಳವಣಿಗೆಗೆ ಕೆಲವು ಮೆಟ್ಟಿಲುಗಳನ್ನು ಹಾಕೊಂಡು ಗಂಗಾಧರ್ ಅವರೇ ಈಗ ನೀವು ಹೇಳಿದ ಮಾತುಗಳಲ್ಲಿ ಆ ಪ್ರಶ್ನೆ ಮತ್ತು ಉತ್ತರ ಎರಡೂ ಇದೆ ಯಾಕೆ ಅಂತಂದ್ರೆ ಜನಸಾಮಾನ್ಯ ಇದನ್ನು ಉಳಿದು ಬಂದಿದ್ದಾನೆ ಆದ್ರೆ ಇಲ್ಲಿವರೆಗೂ ಉಳಿದಿದೆ ಇದೇ ಜನಸಾಮಾನ್ಯ ಇವತ್ತು ಇವನ್ನ ಬಳಸ್ತಾ ಇಲ್ಲ ಅಂದ್ರೆ ಅದನ್ನ ಬಳಸೋ ಮಾಡುವಂತಹದ್ದು ನಮ್ಮ ಕರ್ತವ್ಯ ಸೊ ಆ ದೃಷ್ಟಿ ನಾವು ನೀವು ಹೇಳಿದ್ರೆ ಅದನ್ನ ಇವರಿಗೆ ಜಡ್ಜಸ್ಗಳಿಗೆ ವಕೀಲರಿಗೆ ನಾವು ಗುರುತಿಸಿ ಪ್ರೋತ್ಸಾಹವಾಗಿ ಬಹುಮಾನಗಳು ಇತ್ಯಾದಿಗಳನ್ನ ಕೊಡ್ತಾ ಇದೀವಿ ಹೋದ ವರ್ಷ ಕೊಟ್ಟಿದ್ದೀವಿ ಅಂದ್ರೆ ಒಂದರ್ಥದಲ್ಲಿ ಅದು ಮುಖ್ಯ ಅಲ್ಲ ಆದ್ರೆ ಗುರುತಿಸ್ತೀವಿ ಅನ್ನೋದಷ್ಟೇ ಮುಖ್ಯ ಈ ರೀತಿಯಲ್ಲಿ ಸಾಕಷ್ಟು ಹೆಜ್ಜೆಗಳನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದವರು ಕನ್ನಡ ಅಭಿಪ್ರಾಧಿಕಾರದವರು ಕೇವಲ ಪ್ರೋತ್ಸಾಹವಾಗಿ ಇರಬಹುದೇ ಹೊರತು ಅವರನ್ನ ಕಡ್ಡಾಯವಾಗಿ ಆದೇಶ ಹೊರಡಣೆ ಮಾಡೋಕ್ಕಾಗಲ್ಲ ಮನಸ್ಫೂರ್ತಿಯಾಗಿ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಮನಪರ್ವನೆ ಆಗಬೇಕು ಆ ಮನಪರ್ವನೆ ಆಗಬೇಕಾದ್ರೆ ನಾವು ಅವರನ್ನು ಆ ರೀತಿಯ ಮನಸ್ಸಿನೊಡನೆ ಸ್ವೀಕರಿಸಬೇಕು ನಮ್ಮಲ್ಲಿ ಕನ್ನಡೇತರರು ಬಹಳ ಜನ ಇದ್ದಾರೆ ಈಗ ಆ ಕನ್ನಡೇತರರು ಎಷ್ಟು ಜನ ಅಂದ್ರೆ ಅವ್ರ ಅಷ್ಟು ಜನಕ್ಕೆ ನಾವು ಕನ್ನಡಿಸ್ತಾ ಹೋಗ್ಬೇಕು ನೀವು ಅವ್ರ ಮಾತ ಮುಂಚೆನೆ ನೀನ್ ಕನ್ನಡ ಏನೇ ಇದು ಕನ್ನಡ ಕೊಲೆ ಮಾಡಬೇಡ ನೀನ್ ಮಾತಾಡಬೇಡ ಅಂದ್ಬಿಟ್ರೆ ಅವ್ನು ಮಾತಾಡೋದೇ ಇಲ್ಲ ಅದ್ರ ಬದಲು ಪರವಾಗಿಲ್ಲ ಮಾತಾಡು ತಪ್ಪ ಪರವಾಗಿಲ್ಲ ತಪ್ಪಾಗಿದ್ರು ಪರವಾಗಿಲ್ಲ ನೀ ಮಾತಾಡು ಕನ್ನಡದಲ್ಲೇ ಮಾತಾಡು ಅನ್ನೋಕ್ ಶುರು ಮಾಡಿದ್ರೆ ಅವನು ಯಾಕೆ ಎನ್ನ ಅಮ್ಮ ಏನೋ ಮಾಡ್ಕೊಂಡಿರ್ತಾನೆ ಪಾಪ ನಮ್ಮ ನಗು ಬರ್ತಾ ಇರುತ್ತೆ ಆದ್ರೆ ಅವನು ಹೇಳುವ ಕ್ರಿಯೆನ ನಾವು ಸರಿಯಾಗಿ ಯೋಚನೆ ಮಾಡಿದ್ರೆ ಅವನು ನೆಕ್ಸ್ಟ್ ಇನ್ನೊಂದು ಸಲ ತಾಡುವಾಗ ಆಪ್ಗಳನ್ನ ತಿತ್ತುಕೊಳ್ತಾವ ಈ ರೀತಿ ನಾವು ಅವರನ್ನ ಪ್ರೋತ್ಸಾಹಿಸೋಬೇಕು ಹಾಗೇನೆ ನಮ್ಮ ಬಳಕೆಯಲ್ಲಿ ನೀವು ಹೇಳಿದ್ರಿ ನಾವು ಬಳಕೆ ಬಳಸಿ ಏನಾಗ್ಬಿಟ್ಟಿದೆ ಡ್ರಾಫ್ಟ್ ಅಂತಾನೆ ಬಳಸಿ ಕರಡು ಅಂತ ಬಳಸಲ್ಲ ಅಲ್ವಾ ಆ ಕರಡು ಪ್ರತಿಯನ್ನ ಕೊಡಿ ನಾವು ಕೇಳೋದೇ ಇಲ್ಲ ಡ್ರಾಫ್ಟ್ ಕೊಡಪ್ಪ ಇಲ್ಲಿ ಅಂತೀವಿ ಯಾಕೆ ಬಳಕೆ ಬಂದಿದೆ ಮನಸ್ಸಿನೊಳಗೆ ಹೊಟ್ಟೋಗಿ ಮನಸ್ಸು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೆ ಮನಸ್ಸಿಗೆ ಅದನ್ನ ತೆಗೆದುಬಿಟ್ಟು ಅಪ್ಪ ಅಲ್ಲಿ ಕರು ಅನ್ನೋದನ್ನ ಅಂತ ಹೇಳಿದೆಯಲ್ಲ ಇದು ಹೇಗೆ ಒಂದು ರೀತಿ ಕಂಪ್ಯೂಟರ್ನಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವೋ ಹಾಗೆ ನಿಮ್ಮ ಡಾಟಾ ಬೇಸ್ ಇದೆಯಲ್ಲ ಬುದ್ಧಿಯಲ್ಲಿರುವಂತ ಮೈಂಡ್ ಇರುವಂತ ಡಾಟಾ ಬೇಸ್ ಆ ಡಾಟಾ ಬೇಸ್ ಅಲ್ಲಿ ಕನ್ನಡ ಫೀಡ್ ಮಾಡಿಲ್ಲ ಇಂಗ್ಲಿಷ್ ಬಿಟ್ಟಿದ್ದೀರಿ ಒಂದು ಇಂಟರ್ಫೆರೆನ್ಸ್ ಮಾಡ್ಕೋತಾ ಹೋಗ್ತಾರೆ ಸೊ ಅಲ್ಲೆಲ್ಲೋ ಕನ್ನಡ ಸ್ವಲ್ಪ ಫೀಡ್ ಮಾಡಿದ್ರೆ ಅದು ಅವು ತಾನೇ ತಾನಾಗಿ ಕನ್ನಡಕ್ಕೆ ಬರ್ತಾ ಇರುತ್ತೆ ಈಗ ಹಿರಿಯ ಪರಿಸರದಲ್ಲಿ ಇರುವಂತಹ ಒಬ್ಬರಿಗೂ ತಮಿಳಿನ ಪರಿಸರದಲ್ಲಿ ಇರುವ ಒಬ್ಬರಿಗೂ ತೆಲುಗಿನ ಪರಿಸರದಲ್ಲಿ ಇರುವ ಒಬ್ಬ ವ್ಯಕ್ತಿಗೂ ವ್ಯತ್ಯಾಸವನ್ನ ಗಮನಿಸಿ ಕನ್ನಡದ ಪರಿಸರದಲ್ಲಿರುವ ವ್ಯಕ್ತಿಯನ್ನ ಒಬ್ಬನ ಗಮನಿಸಿ ಅವನು ತಮಿಳಿನ ಪರಿಸರದಲ್ಲಿದ್ದವನು ಕನ್ನಡಕ್ಕಿಂತ ಜಾಸ್ತಿ ತಮಿಳುಗಳನ್ನ ಬಳಸ್ತಾ ಇರ್ತಾನೆ ಹಿಂದಿ ಪರಿಸರದವನು ಕನ್ನಡಕ್ಕಿಂತ ಹೆಚ್ಚು ಹಿಂದಿ ಪರಿಸರಗಳನ್ನ ಬಳಸ್ತಾ ಇರ್ತಾನೆ ಹಿಂದಿಗಳನ್ನ ಬಳಸ್ತಾ ಇರ್ತಾನೆ ಹಾಗೇನೆ ಈಗೇನಾಗಿದೆ ಇಡೀ ಇದರಲ್ಲಿ ಇಂಗ್ಲಿಷ್ ಮಯ ಆಗಿರೋದ್ರಿಂದ ನಾವು ಪೂರ್ಣ ಪ್ರಮಾಣದಲ್ಲಿ ಇಂಗ್ಲಿಷ್ ಒಪ್ಪಿಕೊಂಡಿರೋದ್ರಿಂದ ನಮ್ಮ ಪೂರ್ಣ ಪ್ರಮಾಣದ ಬ್ರೈನ್ ಒಂದು ಫೀಡ್ ಎಷ್ಟರ ಮಟ್ಟಿಗೆ ತಗೊಂಡಿದೆ ಅಂದ್ರೆ ಅದೇ ಮೊದಲು ನಮ್ಮ ಜಾಲತಗಳಲ್ಲಿ ಡಿಫಾಲ್ಟ್ ಆಗಿ ಕನ್ನಡ ಬೇಕು ಅಂತ ನಾವು ಕೇಳ್ತೀವಿ ಅವ್ರನ್ನ ಡಿಫಾಲ್ಟ್ ಆಗಿ ಕನ್ನಡ ನೀವು ಮೊದಲು ಪೇ ಕನ್ನಡ ಬರಬೇಕು ಆಮೇಲೆ ನೀವು ಇಂಗ್ಲಿಷ್ ಬೇಕು ಅಂದ್ರೆ ಹಿಂಗ್ ಬರ್ಬೇಕು ಅಂತ ಜಾಲತಾಣಕ್ಕೆ ಅದನ್ನ ಫೀಡ್ ಮಾಡೋರು ಯಾರು ನಮ್ಮ ಕಂಪ್ಯೂಟರ್ನವರು
ಸೊ ಹಾಗೇನೆ ನಮ್ಮ ಮೈಂಡ್ಗೂ ನಾವು ಫೀಲ್ ಮಾಡ್ಕೋಬೇಕು ಮೂಲ ಕನ್ನಡ ಬರಬೇಕು ಅಂತಂದಾಗ ತಾನೇ ತಾನಾಗಿ ಕನ್ನಡದ ಪದಗಳು ಬರ್ತಾ ಹೋಗುತ್ತೆ. ಇವತ್ತು ಕೂಡ ಈ ಗ್ರಾಮಾಂತರ ನ್ಯಾಯಾಲಯಗಳಿಂದ ಜಜ್ಮೆಂಟ್ ಆಗ್ಲಿ ಎವಿಡೆನ್ಸ್ ಬಂದ್ರೆ ಕನ್ನಡದಲ್ಲೇ ಇರುತ್ತೆ ಸರ್. ಅವರ ಒಂದು ನೀವು ಹೇಳಿದಂಗೆ ಡ್ರಾಫ್ಟ್ ಕರಡು ಇದೆಯಲ್ಲ ಕನ್ನಡದಲ್ಲೇ ಮಾಡ್ತಾರೆ. ಅಂದ್ರೆ ಹಳ್ಳಿಗಳಿಂದ ಬರಂತ ವಕೀಲಿ ವೃತ್ತಿ ಆಚರಿಸಿ ಬರಂತ ವ್ಯಕ್ತಿ ಇದನ್ನಲ್ಲ ಮೊದಲ ಎರಡು ವರ್ಷ ಇದೆಯಲ್ಲ ಅವನಿಗೆ ಈ ತರಬೇತಿ ತರ ಆಗುತ್ತೆ. ನಾನು ಸಂಭಾವನೆ ಅಂತ ನಾನು ಅದನ್ನ ತಾವ್ ಹೇಳಿದ ಸಂತೋಷ ಈಗಿನ ಸೆಟಪ್ ಅಲ್ಲಿ ಸಂಭಾವನೆ ಕೊಡಬಹುದು. ನಾನು ಈಗ ಕೆಲವು ಕಡೆ ಏನಾಗುತ್ತೆ ಕಮಿಷನ್ಗಳಲ್ಲಿ ಒಂದ್ ವರ್ಷಕ್ಕೆ ಸ್ಟೈಫಂಡ್ ಕೊಡ್ತಾರೆ, ಎರಡು ವರ್ಷಕ್ಕೆ ಸ್ಟೈಫಂಡ್ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಕನ್ನಡದಲ್ಲೇನೆ ವೃತ್ತಿ ಮಾಡುವಂತ ಒಂದು ವಕೀಲನಿಗೆ ಎರಡು ವರ್ಷದ ಮಟ್ಟಿಗೆ ಮಂತ್ಲಿ ಇಷ್ಟು ಅಂತ ಫಿಕ್ಸ್ ಮಾಡಿ ಸರ್ಕಾರ ಹತ್ತು ಜನ ಸಿಗ್ಬಹುದು ಸರ್. ನನ್ನ ಪ್ರಕಾರ ಒಂದು ಒಂದು ತಾಲೂಕಾದಲ್ಲಿ ಹತ್ತು ಜನ ಸಿಕ್ಕಿದ್ರು ಅದೊಂದು ಬಹುದೊಡ್ಡ ಹತ್ತು ವರ್ಷದಲ್ಲಿ ಬಹುದೊಡ್ಡ ಬೆಳವಣಿಗೆ ಅದು. ಈ ನಿಟ್ಟಿನಲ್ಲಿ ತಾವು ಕೂಡ ತಮ್ಮ ಒಂದು ಸಲಹೆ ಕೂಡ ಸರ್ಕಾರಕ್ಕೆ ಒಂದು ಮಾಡ್ಬೋದಿವೆ. ನಾವು ಇದು ನಮ್ಮ ಅಸೋಸಿಯೇಷನ್ ಕೂಡ ಬೇಕಾದ್ರೆ ನಾವು ಒಂದು ತೀರ್ಮಾನ ಮಾಡಿ ಮಾಡ್ತೀವಿ. ನಾವು ಸುಪ್ರೀಂ ಕೋರ್ಟ್ ನಲ್ಲೂ ಕನ್ನಡ ಬಳಕೆ ಆಗ್ಬೇಕು ಅನ್ನ ಒಂದು ನಿಟ್ಟಿನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಕನ್ನಡ ಬಳಕೆ ಆಗ್ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಕೂಡ ಭಾಗಿ ಅಸೋಸಿಯೇಷನ್ ಭಾಗಿಯಾಗಿದೆ. ಅದರಲ್ಲಿ ಕೆಲವು ಸಂಘ ಸಂಸ್ಥೆಗಳ ಜೊತೆಗೂ ನಾವು ಕೂಡ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಈ ನಿಟ್ಟಿನಲ್ಲಿ ತಮಗೂ ಕೂಡ ಒಂದು ಗುರುತರ ಜವಾಬ್ದಾರಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಖಂಡಿತ 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 ತಮಗೆ ಗೊತ್ತ ಹಾಗೆ ಇವತ್ತ ಕೋವಿಡ್ ಪರಿಸ್ಥಿತಿಯಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋ ತಮಗೆ ಗೊತ್ತಿದೆ. ನಿಜವಾಗಿಯೂ ಕೊಡಬೇಕಾದಂತಹ ಅನುದಾನಗಳನ್ನೇ ನಾವು ತಗೊಳ್ತಾ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಹೊಸಾಗಿ ಇವನ್ನ ಹೇಳೋದಿಲ್ಲ, ನಾವು ಮನ ಪರಿವರ್ತನೆ ಹೆಜ್ಜೆ ಬಹಳ ಒಳ್ಳೇದು. ಪ್ರತಿಯೊಬ್ಬರ ನೀವು ಕನ್ನಡಿಗರು, ನೀವು ಕನ್ನಡ ಕರ್ನಾಟಕದಲ್ಲಿ ಇದ್ದೀರಿ, ಕನ್ನಡದ ನೆಲ ಜಲ ನಿಮ್ಮದು ಅಂತಲ್ಲಿ ಭಾಷೆಯೂ ನಿಮ್ಮದಾದ್ರಿಂದ ಅದರ ಜೊತೆಯಲ್ಲಿ ಸಂವಾದ ಬಹಳ ಮುಖ್ಯ ಅನ್ನೋದನ್ನ ನಾವು ಅವ್ರ ಮನವರಿಕೆ ಮಾಡ್ಕೊಂಡು ಕೆಲಸವನ್ನ ಮಾಡುತ್ತಿದ್ದೇವೆ. ಅದು ಕನ್ನಡ ಕಾಯಕ ವರ್ಷದ ಈ ವರ್ಷದ ಒಂದು ಚಟುವಟಿಕೆ ಆಧಾರಿತ. ಆಗ್ಲೇ ನಾನು ಹೇಳಿದ್ನಲ್ಲ ನೀವು ಅದನ್ನು ಭಾಗವಹಿಸ್ಬೇಕು ಅಂತ. ಆದ್ರೆ ಒಂದು ಚಟುವಟಿಕೆ ನಿಮ್ಮಲ್ಲಿ ಒಂದೇ ಒಂದು ಚಟುವಟಿಕೆ ಇಡೀ ಇದರಲ್ಲಿ ಕನ್ನಡ ನಾವು ಇನ್ ಮೇಲೆ ವ್ಯವಸ್ಥೆ ಕನ್ನಡದಲ್ಲಿ ಬಳಕೆ ಮಾಡ್ತೇವೆ. ಕನ್ನಡದ ಬಳಕೆ ಕನ್ನಡ ಮತ್ತು ವ್ಯಾಪಕ ಕನ್ನಡ ಅಂತ ಒಂದು ಮನಿ ನಿಘಂಟಿದೆ. ಹಾಗೇನೆ ನೀವು ಈ ಜ ಮತ್ತು ಸಿವಿಲ್ ಇವರುಗಳ ಟೈಪಿಸ್ಟ್ ಇತ್ಯಾದಿಗಳಿದೆ, ಅವರಿಗೆ ಬೇಕಾದ್ರೆ ಏನ್ ಮಾಡೋಣ? ಅವರಿಗೆ ಒಂದು ರೀತಿ ಆ ಯಂತ್ರಗಳನ್ನ ಕಂಪ್ಯೂಟರ್ಗಳನ್ನ ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಒಂದು ವಾರದ ಶಿಬಿರ ಮಾಡೋಣ. ಏನಾದ್ರೂ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ತನ್ನ ಬಳಕೆಯನ್ನು ರೀತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನನ್ಗನ್ಸುತ್ತೆ. ಧನ್ಯವಾದ. ಧನ್ಯವಾದಗಳು ಸರ್. ಒಂದು ಲಾಸ್ಟ್ ಕ್ವಶನ್ ರಾಜಶೇಖರ್ ಅವರಿಂದ. ಸರ್, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದೀನಿ, ಬಹಳ ಬೇಗ ಕೇಳಿ. ರಾಜಶೇಖರ್ ಅವರೇ, ರಾಜಶೇಖರ್ ಕೆ, ನಮ್ಮನ್ನ ಅನ್ಮ್ಯೂಟ್ ಮಾಡಿದೀನಿ, ಬಹಳ ಬೇಗ ನಮ್ಮ ಪ್ರಶ್ನೆ ಏನಿದೆ ತಾವು ಕೇಳ್ಬಹುದು. ಸರ್, ತಾವು ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್. ಸರ್, ಈಗ ಕನ್ನಡ ಇಂಡಿಯನ್ ಲಾ ರಿಪೋರ್ಟ್ಸ್ ಅಂತ ಒಂದು ಲಾ ಮ್ಯಾಗಝಿನ್ ಬರುತ್ತೆ, ಅದು ಪಬ್ಲಿಶ್ಡ್ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ, ಅದನ್ನ ಸ್ಪಾನ್ಸರ್ಡ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್. ಅದರಲ್ಲಿ ಅದೇ, ಎಸ್ ಸರ್, ಅದೇ ರೀತಿನೇ ಕನ್ನಡದಲ್ಲಿ ಕೂಡ ಒಂದು ಕನ್ನಡ ತೀರ್ಪುಗಳ ವರದಿ ಅಂತ ಬರುತ್ತೆ ಸರ್. ನಾನು ಇಂಡಿಯನ್ ಲಾ ರಿಪೋರ್ಟ್ಸ್ಗೆ ಅಸಿಸ್ಟೆಂಟ್ ಎಡಿಟರ್ ಸರ್, ರಾಜಶೇಖರ ಕೆ ಅಂತ ಸರ್. ಅದರಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವಕೀಲ ಮಿತ್ರರುಗಳು ಫೋನ್ ಮಾಡಿ ಕೇಳ್ತಾರೆ ನನಗೆ, ಈ ಇಂಡಿಯನ್ ಲಾ ರಿಪೋರ್ಟ್ಸ್ ಇರೋದು ಫೋರ್ಟ್ ನೈಟ್ಲಿ, ಪ್ರತಿ 15 ದಿನಕ್ಕೊಮ್ಮೆ ಬರುತ್ತೆ ಸರ್. ಅದೇ ಕನ್ನಡ ತೀರ್ಪುಗಳ ವರದಿ ಅಂತ ಪ್ರತಿ ತಿಂಗಳಿಗೆ ಒಂದು ಮಾತ್ರ ಬರುತ್ತೆ ಸರ್. ಆದ್ರೆ ಇಲ್ಲಿ ಅಲ್ಲಿ ವಕೀಲ ಮಿತ್ರರು ನಮಗೆ ಫೋನ್ ಮಾಡಿ ಕೇಳದೆ ಅಂದ್ರೆ, ಇದು 15 ದಿವಸಕ್ಕೊಮ್ಮೆ ನೀವು ಇಂಗ್ಲಿಷ್ ತರ್ತೀರಾ, ಇದನ್ನ ಒಂದು ತಿಂಗಳಿಗೆ ಒಂದು ಮಾತ್ರ ಈ ಪ್ರತಿ ತರ್ತೀರಾ, ಯಾಕೆ ಇದಕ್ಕೆ ಕಾರಣ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇಂಗ್ಲಿಷ್ ನಲ್ಲಿ ಪ್ರಕಟವಾಗಿರ್ತಕ್ಕಂತ ಒಂದು ತೀರ್ಪು ಏನಿದೆಯಲ್ಲ, ಸೇಮ್ ಅದೇ ತೀರ್ಪು ಕನ್ನಡದಲ್ಲಿ ಕೂಡ ತೀರ್ಪು ಆದ್ರೆ ಎರಡು ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಇದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿಯವರು ಕೂಡ ಅಣಕು ನ್ಯಾಯಾಲಯ ಅಂತೇಳಿ ಕನ್ನಡದಲ್ಲೇನೆ ಮಾಡಿ ಅವ್ರ ಕನ್ನಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ್ಕೆ ಪ್ರಯತ್ನ ಪಟ್ಟರು ಸರ್. ಅವರಿಗೆ ಸಾಕಷ್ಟು ಒಂದು ಸಾಹಿತ್ಯ ಸಿಗಲಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಈಗ ಕರ್ನಾಟಕ ತೀರ್ಪುಗಳ ವರದಿ ಅಂತ ಇಂಗ್ಲಿಷ್ ನಲ್ಲಿ ಪ್ರತಿ ತಿಂಗಳಿಗೆ ಒಂದೇ ಬರುತ್ತೆ, ಅದನ್ನ ಎರಡು ಬರೋದಕ್ಕೆ ಮಾಡೋಕೆ ಅಂದ್ರೆ ಫೋರ್ಟ್ ನೈಟ್ಲಿ ಇಂಗ್ಲಿಷ್ ನಲ್ಲಿ ಹೆಂಗಿದೆ ಅದೇ ರೀತಿ ಕನ್ನಡದಲ್ಲಿ ಕೂಡ ಎರಡು ಪ್ರತಿಗಳನ್ನು ಬರೋದಕ್ಕೆ ಈ ತಾವು
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅದರಿಂದ ಏನಾದರೂ ಸಹಾಯ ಆದರೆ ಕೂಡ ನಾನು ಬಂದು ಬೇಕಾದ್ರೆ ತಮ್ಮನ್ನ ಮೀಟ್ ಮಾಡ್ತೀನಿ ಸರ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ಬರ್ತೀನಿ ಅದ್ರ ಬಗ್ಗೆ. ರಾಜಶೇಖರ್ ಖಂಡಿತ ಸಹಾಯ ಅನಿಸಿದ್ದು ನನಗನ್ಸಿದ್ದ ಅನಿಸಿಕೆ ಹೇಳ್ತೇನೆ. ಈಗ ಸಾಹಿತ್ಯ ಮತ್ತು ಸಾಹಿತ್ಯ ಎರಡು ವೃದ್ಧಿ ಆಗ್ಬೇಕಾಗಿರೋದು ಕಾನೂನು ಮಟ್ಟದಲ್ಲಿ, ಅಂದ್ರೆ ಕಾನೂನು ಪದಗಳ ಅರ್ಥ ಗೊತ್ತಿರುವಂತಹ ಕಾನೂನಿನ ಪದಗಳ ಬಗ್ಗೆ ಜ್ಞಾನ ಇರುವಂತಹ ವ್ಯಕ್ತಿಗಳು ಅವನ್ನ ಮಾಡ್ಬೇಕು ಅಲ್ವಾ? ಹೌದ್ ತಾನೆ? ಆ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರದಿಂದ ಅಧಿಕಾರಿಗಳು ಸಾಹಿತಿ ಮತ್ತು ಸಾಹಿತ್ಯ ಎರಡೂ ಕೂಡ ನಿಮ್ಮಲ್ಲೇ ಆಗ್ಬೇಕು ಸರ್. ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲೀಸ್ ಸರ್, ಒಂದು ಸರ್ ಒಂದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತ ಒಂದು ತೀರ್ಪನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸುಮಾರು 5-6 ಜನ ಅಧಿಕಾರಿಗಳನ್ನ ನಮ್ಮ ಹೈಕೋರ್ಟ್ ಡೆಪ್ಯುಟೇಷನ್ ಮಾಡಿದ್ದಾರೆ. ಆದ್ರೆ ಅದು ಪ್ರತಿಯೊಂದು ಹೌದು ಸರ್, ಪ್ರತಿಯೊಂದು ತೀರ್ಪು ಕನ್ನಡಕ್ಕೆ ಭಾಷಾಂತರ ಆಗೋದಿಲ್ಲ. ಯಾಕೆಂದ್ರೆ ಈ ಕನ್ನಡ ತೀರ್ಪುಗಳ ವರದಿ ಬರೋದು ತಿಂಗಳಿಗೆ ಒಂದು ಮಾತ್ರ, ಆದ್ರೆ ಇದು ಇಂಡಿಯನ್ ಲಾ ರಿಪೋರ್ಟ್ಸ್ ಬರೋದು ತಿಂಗಳಿಗೆ 2 ಪ್ರತಿಗಳು. ಅಂದ್ರೆ ಪ್ರತಿಯೊಂದು ತೀರ್ಪು ಈ ಇಂಗ್ಲಿಷ್ ನಲ್ಲಿ ಯಾವುದು ತೀರ್ಪು ಪ್ರಕಟವಾಗಿರ್ತದೆ, ಸೇಮ್ ತೀರ್ಪು ಕನ್ನಡದಲ್ಲಿ ಪ್ರಕಟವಾಗಿವಂತೆ ತಾವು ಅದರ ಬಗ್ಗೆ ಆಸಕ್ತಿ ವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. ಯಾಕಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎನ್ರೋಲ್ ಪ್ಲೀಸ್ ಖಂಡಿತ ಖಂಡಿತ ನೀವು ದಯವಿಟ್ಟು ನನ್ನ ಹತ್ರ ಬನ್ನಿ, ನಾವಿಬ್ರು ಸೇರ್ಕೊಂಡು ಎರಡು ಯೋಚನೆ ಮಾಡೋಣ. ಒಂದು 2-15 ದಿವಸ ಬರೋ ಹಾಗೆ ನಾವು ಒಂದು ವ್ಯವಸ್ಥೆಯನ್ನು ಮಾಡೋಣ. ಹಾಗೇನೆ ಸಾಹಿತಿಗಳು ಮತ್ತು ಸಾಹಿತ್ಯ ಕಾನೂನಿಗೆ ಸಂಬಂಧ ಹಾಗೆ ಜಾಸ್ತಿ ಅದಕ್ಕೆ ಒಂದು 2 ಶಿಬಿರಗಳನ್ನ ಮಾಡೋಣ. ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ಕರ್ನಾಟಕದಾದ್ಯಂತ ಶಿಬಿರ ಮಾಡಿದ್ರೆ ತಾನೇ ತಾಗಿ ಬಹಳಷ್ಟು ಜನ ಗ್ರಾಮೀಣದ ಲೇಖಕರು ಈ ಕೆಲಸಗಳನ್ನ ಮಾಡ್ತಾರೆ. ನಿಮ್ಮ ಕಾನೂನು ಪದವಿ ಇದೆ, ಗ್ರಾಮೀಣ ಸಾಕಷ್ಟು ಜನ ಒಳ್ಳೆಯವರಿದೆ, ಅವರನ್ನ ಇಲ್ಲಿ ಬಳಸ್ಕೊಂಡು ರಾಜ್ಯ ಸರ್ಕಾರ ಪ್ಲೀಸ್ ಸರ್, ರಾಜ್ಯ ಸರ್ಕಾರದಿಂದ 5-6 ಜನನ ಕರ್ನಾಟಕ ಹೈಕೋರ್ಟ್ಗೆ ತರ್ಜುಮೆ ಮಾಡೋದಕ್ಕೋಸ್ಕರನೇ ಡೆಪ್ಯುಟೇಷನ್ ಮಾಡಿದ್ದಾರೆ ಸರ್. ತರ್ಜುಮೆ ಅಲ್ಲಿ ಇನ್ನೊಂದೆರಡ್ಮೂರು ಅಧಿಕಾರಿಗಳನ್ನ ಜಾಸ್ತಿ ಕಳಿಸಿದ್ರೆ ಅದನ್ನ ಈಗ 1 ತಿಂಗಳಿಗೆ ಒಂದು ಬರೋ ಪ್ರತಿನ 15 ದಿವಸಕ್ಕೊಮ್ಮೆ ಬರಂಗ್ ಪ್ರತಿ ಮಾಡಿದ್ರೆ ಎಲ್ಲಾ ಗ್ರಾಮೀಣ ವಕೀಲ ಮಿತ್ರರಿಗೂ ಕೂಡ ಅನುಕೂಲ ಆಗುತ್ತಂತ ನನ್ನ ಒಂದು ವಿನಂತಿ ಸರ್ ಅಷ್ಟೇ. ನೀವು ಬನ್ನಿ ಮಾತಾಡೋಣ, ಮಾತಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ವ್ಯವಸ್ಥೆ ಮಾಡಿ ಸದ್ಯ ನೆಕ್ಸ್ಟ್ ಮಂತ್ ಬರಮಾಣ. ಧನ್ಯವಾದಗಳು ಸರ್. ಇದು ಕೇವಲ ಪ್ರಾಧಿಕಾರ ಒಬ್ಬರ ಮೇಲೆ ಜವಾಬ್ದಾರಿ ಇಲ್ಲ, ನಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ ವೈಯಕ್ತಿಕವಾಗಿ. ಹಾಗಾಗಿ ನಾವಿವತ್ತೆಲ್ಲರೂ ಪ್ರಮಾಣ ವಚನ ತಗೊಳ್ಳೋಣ. ನಾವು ಆದಷ್ಟು ಕನ್ನಡದಲ್ಲೇ ಕನ್ನಡದ ಪದ ಬಳಸೋಣ, ಕನ್ನಡದಲ್ಲೇ ವಾದ ಮಾಡೋಣ, ಕನ್ನಡದಲ್ಲಿ ಏನೇನ್ ಮಾಡಬಹುದು ಎಲ್ಲವನ್ನ ಕನ್ನಡದಲ್ಲೇ ಮಾಡೋಣ ಅಂತ ನಾವೆಲ್ಲರೂ ಇವತ್ತು ಪ್ರಮಾಣ ವಚನ ತಗೊಳ್ಳೋಣ. ಅದರ ಜೊತೆ ವಕೀಲರ ಪರಿಷತ್ ಇರ್ಬೋದು, ವಕೀಲರ ಸಂಘಗಳಿರ್ಬೋದು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲರೂ ಒಟ್ಟುಗೂಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಕನ್ನಡದ ಪರಂಪರೆಯನ್ನ ಮುಂದುವರಿಸೋದ್ರಲ್ಲಿ ನಮ್ಮ ಬಹುದೊಡ್ಡ ಪಾತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಸರ್, ಬೆಂಗಳೂರು ವಕೀಲರ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಬಂದು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ, ತಮಗೆ ಅನಂತಾನಂತ ವಂದನೆಗಳು. ನಮಸ್ಕಾರ ಎಲ್ರಿಗೂ, ರಾಜ್ಯೋತ್ಸವದ ಶುಭಾಶಯಗಳು. ಖಂಡಿತ ನಿಮ್ ಜೊತೇಲಿ ಇದ್ದೀನಿ, ಯಾವಾಗ ಕರೆದ್ರು ಬರ್ತೇನೆ. ದಯವಿಟ್ಟು ಎಲ್ಲ ಕೆಲಸಗಳನ್ನು ಹಮ್ಮಿಕೊಳ್ಳೋಣ, ಕನ್ನಡ ಪರವಾದ ಕೆಲಸಗಳನ್ನು. ಗಂಗಾಧರಯ್ಯನವರೇ, ನರ ತಮಗೂ ತ್ರಿವಿಕ್ರಮ್ ನಮಸ್ಕಾರ, ನಿಮ್ಗೆಲ್ರಿಗೂ ಶುಭಾಶಯಗಳು. ನಮಸ್ತೆ. ಕನ್ನಡವನ್ನ ಬಳಸಿ, ಕನ್ನಡವನ್ನ ಬೆಳೆಸಿ, ಇದರೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.